ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಮುಂದಿನ ಜಿಲ್ಲೆ ಕೋಲಾರ ಕೋಲಾರ ಜಿಲ್ಲೆಯಲ್ಲಿ ಆರು ವಿಧಾನಸಭಾ ಕ್ಷೇತ್ರ ಬರುತ್ತೆ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾಲ್ಕರಲ್ಲಿ ಕಾಂಗ್ರೆಸ್ ಒಂದರಲ್ಲಿ ಜೆಡಿಎಸ್ ಇಂಡಿಪೆಂಡೆಂಟ್ ಇದ್ರು ಬಿಜೆಪಿ ಶೂನ್ಯ ಆಯಿತು ಬಟ್ ನಮ್ಮ ಟ್ರೆಂಡ್ ಓ ಲೆಕ್ಕಾಚಾರಗಳ ಬೇರೆಗಳಿದೆ ಏನ್ ಚೇಂಜಸ್ ಇದೆ ಬಿಜೆಪಿ ಗೇನ್ ಆಗಿದೆಯಾ ಸಿದ್ದರಾಮಯ್ಯ ಅವರ ಎಂಟ್ರಿ ಒಂದಷ್ಟು ಚೇಂಜಸ್ ಕಾರಣ ಆಗಿದೆ ಜಿಲ್ಲೆ ಅಸುಖ ಚೇಂಜಸ್ ಎಷ್ಟಾಗಿದೆ ಏನ್ ಕತೆ ಅಂತ ನೋಡೋಣ ಮೊದಲನೇದಾಗಿ ನಾವು ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇಂದ ರಮೇಶ್ ಕುಮಾರ್ ಜೆ ಡಿ ಎಸ್ ಇಂದ ವೆಂಕಟ ರೆಡ್ಡಿ ಅಂಡ್ ಬಿಜೆಪಿ ಡಾಕ್ಟರ್ ವೇಣುಗೋಪಾಲ್ ಆಚೆ ಈಚೆ ಇದೆ ಬಟ್ ಇಲ್ಲಿ ಕ್ಲಿಯರ್ ಕಟ್ ರಮೇಶ್ ಕುಮಾರ್ ವರ್ಸಸ್ ವೆಂಕಟ ರೆಡ್ಡಿ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಸರತಿ ಸಾಲಿನಂತೆ ಒಂದ್ಸರ್ ಅವರು ಒಂದ್ಸರ್ ಇವರು ಆಗೋ ಬಟ್ ಅದನ್ನು ಎರಡ್ ಸರ್ ಗೆದ್ರು ಬಟ್ ಅವ್ರು ಅಲ್ಲಿ ಎರಡು ಸರಿಂದ ನಾನು ನಿಲ್ಲಲ್ಲ ನಾನು ನಿಲ್ಲಲ್ಲ ಅಂತ ನಿಲ್ತಾನೆ ಅವ್ರೆ ಹೀಗಾಗಿ ಆ ರಾಜಕಾರಣದ ಹಸಿವು ಯಾರಿಗೂ ತೀರಲ್ಲ ಜನಕ್ಕೆ ಒಂದ್ಸರಿ ಎಮ್ ಎಲ್ ಎ ಆದ್ಮೇಲೆ ನಾವು ಮಾತಿ ಬದ್ಧರಾಗಿ ರಾಜಕೀಯ ನಿವೃತ್ತಿ ತಗೊಳ್ಳೋರ್ ಕೆಲವೇ ಮಂದಿ ಹೌದು ಸೊ ರಮೇಶ್ ಕುಮಾರ್ ಆತರದ್ದೇನು ನಿವೃತ್ತಿ ಇಲ್ಲ ಒತ್ತಾಯ ಬಲವಂತ ಅನ್ಕೊಂಡ್ ನಿಲ್ತಾ ಇರ್ತಾರೆ ಬಟ್ ರಮೇಶ್ ಕುಮಾರ್ ಹಾಗೆ ವೆಂಕಟ ಶಿವರೆಡ್ಡಿ ಸ್ಪರ್ಧೆ ಮಾಡ್ತಾ ಇದಾರೆ ಅಹ್ ಇಲ್ಲೇನು ಅಂತಂದ್ರೆ ಸಿದ್ದರಾಮಯ್ಯ ಬಂದ್ಬಿಟ್ರೆ ಚೇಂಜ್ ಆಗಿಬಿಡುತ್ತೆ ಸಿದ್ದರಾಮಯ್ಯ ಅವರ ಗೆಲ್ಲಬೇಕು ಅನ್ನೋಕ್ಕಿಂತ ಸಿದ್ದರಾಮಯ್ಯ ಕಣಕ್ ನಾವೆಲ್ಲ ಗೆಲ್ಲಬೇಕು ಅಂತ ಅವ್ರನ್ನ ಕರ್ಕ ಬಂದವರಲ್ಲಿ ರಮೇಶ್ ಕುಮಾರ್ ಸೂತ ಇಲ್ಲಿ ನರೇಂದ್ರ ಮೋದಿ ಬಂದು ಪ್ರಚಾರ ಮಾಡಿದ್ರು ಗೆಲ್ಲಲ್ಲ ಬಿಜೆಪಿ ಮೋದಿನೇ ಬಂದು ಈ ಕ್ಷಣ ಗೆಲ್ಲ ಬಿಜೆಪಿ ಕ್ಯಾಂಡಿಡೇಟ್ ಪ್ರಚಾರ ಮಾಡಿದ್ರೆ ಗೆಲ್ಲಲ್ಲ ಇಲ್ಲಿ ವೆಂಕಟ ಶಿವಪ್ಪ ರೆಡ್ಡಿ ಪರವಾಗಿ ಕುಮಾರಸ್ವಾಮಿ ಆದಿಯಾಗಿ ದೇವೇಗೌಡರು ಬಂದು ನಿಂತ್ಕೊಂಡ್ರು ಕೂಡ ಆದ್ರೆ ಶಕ್ತಿ ಯಾರು ಅಂದ್ರೆ ಅದು ವೆಂಕಟ ಶಿವಾರೆಡ್ಡಿ ಅಂಡ್ ಶ್ರೀನಿವಾಸ್ ರಮೇಶ್ ಕುಮಾರ್ ಪರವಾಗಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಎಲ್ಲ ಬಂದು ನಿಂತ್ಕೊಂಡು ಅಲ್ಲಿ ರಮೇಶ್ ಕುಮಾರ್ ಹಾಗಾಗಿ ಇವ್ರ ಇಬ್ಬರ ನಡುವಿನ ಕಾಳಗ ಮನಸನ ಚಿನ್ ಮಾಡ್ ಬಹಳ ಕಷ್ಟ ಬಟ್ ಇಲ್ಲಿ ಏನು ಅಂದ್ರೆ ಸಿದ್ದರಾಮಯ್ಯ ಕೋಲಾರ ಬಂದವರು ಕಾರಣ ಕೇಳಿ ವೋಟ್ ಹಾಕ್ಬಿಡ್ತಾರೆ ಒಂದಷ್ಟು ಜನ ಇವ್ರಿಗೆನೋ ದೆಲೆಗಳು ಬಟ್ ಇಲ್ಲಿ ರಮೇಶ್ ಕುಮಾರ್ ಗಿಂತ ವೆಂಕಟ ಶಿವಾರೆಡ್ಡಿ ಒಂದ್ ವಿಚಾರ ಅಂದ್ರೆ ರಮೇಶ್ ಕುಮಾರ್ ನ ವೆಂಕಟ ಶಿವ ರೆಡ್ಡಿ ಅಷ್ಟೇ ಸೋಲ್ಸಲ್ಲ ಬಟ್ ಇಲ್ಲಿ ಸ್ಟ್ರೆಂತ್ ಏನು ಅಂತಂದ್ರೆ ರಮೇಶ್ ಕುಮಾರ್ ವಿರುದ್ಧ ಎಂ ಟಿ ಬಿ ನಾಗರಾಜು ಮುನಿರತ್ನ ಡಾಕ್ಟರ್ ಸುಧಾಕರ್ ಹಾಗೆ ಮುನಿದಿರುವಂತ ಮುನಿಯಪ್ಪ ಕೆ ಮುನಿಯಪ್ಪನ್ ಬಂಧನ್ ಗಠಬಂಧನ್ಗೆ ನಾನು ನನಗೇನು ಕೊಟ್ಟವರಲ್ಲ ನಾನು ವಾಪಸ್ ಕೊಡಬೇಕು ನಾನು ಸೋಲ್ಸವ್ರು ಸೋಲ್ಸ್ಬೇಕು ಅಂತ ಅನಿತಿದ್ದಾರೆ ಹಾಗಾಗಿ ರಮೇಶ್ ಕುಮಾರ್ ಈ ಸಾರಿ ಫೇಸ್ ಮಾಡ್ತಿರೋದು ಕೇವಲ ವೆಂಕಟ ಶಿವ ರೆಡ್ಡಿ ಅಲ್ಲ ರಮೇಶ್ ಕುಮಾರ್ ವಿರೋಧವಾಗಿ ಸುಧಾಕರ್ ಈಗ ಸುಧಾಕರ್ ಬಂದ್ಬಿಟ್ಟು ಶ್ರೀನಿವಾಸ್ಪುರದಲ್ಲಿ ಬಿಜೆಪಿ ಗೋಟಾಕಿ ಹಾಕಿ ಏನಿಲ್ಲ ರಮೇಶ್ ಕುಮಾರ್ ಸೋಲ್ಸಿ ಅಂತಾರೆ ಮುಂದ್ರತ್ನ ಬಂದ್ಬಿಟ್ಟು ಶ್ರೀನಿವಾಸ್ಪುರಕ್ಕೆ ಬಿಜೆಪಿ ಗೆಲ್ಸಿ ಏನಿಲ್ಲ ರಮೇಶ್ ಕುಮಾರ್ ಸೋಲ್ಸಿ ಅಂತ ಹೇಳ್ತಾರೆ ವೆಂಕಟ ಶಿವ ರೆಡ್ಡಿ ಗೆಲ್ಲಿ ಅಂತ ಗೆಲ್ಸಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಶ್ರೀನಿವಾಸ್ಪುರ ಮೊದಲ ದಿನದಿಂದ ಕೂಡ ಅದು ಜೆಡಿಎಸ್ ಮುನ್ನಡೆ ಇದೆ ಇವತ್ಕು ಇಲ್ಲಿ ಎಸ್ ಮುನ್ನಡೆ ಜನವರಿಯಲ್ಲೂ ಕೂಡ ಅಲ್ಲಿ ಈ ಬಾರಿ ಶ್ರೀನಿವಾಸಪುರದಲ್ಲಿ ನಿರ್ಣಾಯಕ ಒಕ್ಕಲಿಗರ ಮಾತುಗಳಲ್ಲಿ ಸುಮಾರು ಒಂದು ಅರವತ್ತೈದವರೆಗೂ ಇದ್ದಾವೆ ಅಲ್ಲಿ ಮೊರಸೋಕ್ಲಿಗರ ಜೊತೆ ಮುಸ್ಕೊಕ್ಲಿಗರು ಇದ್ದಾರೆ ಮುಸ್ಕೋ ಹೊಕ್ಕಲಿಗರ ಕಮ್ಯುನಿಟಿ ಅವರು ಈ ವೆಂಕಟೇಶ್ವರ ರೆಡ್ಡಿಗೆ ಓಟ್ ಹಾಕಲ್ಲ ಅಂದ್ರೆ ಇವರೆಲ್ಲ ಮೊರ್ಸು ಇವರು ಇವ್ರು ಮೊರ್ಸೋಕ್ಲಿಗರು ಮಾತ್ರ ಓಟ್ ಹಾಕ್ತಿದ್ರು ಲಾಸ್ಟ್ ಟೈಮ್ ಹಂಗೆ ಆಯ್ತು ಸುಮಾರು ಒಂದ್ ಇಪ್ಪತ್ತು ಸಾವಿರ ಮುಸ್ಕೊ ಹೊಕ್ಕಲಿಗರು ಇವ್ರ ಜೊತೆ ಇದಾರೆ ರಮೇಶ್ ಕುಮಾರ್ ಜೊತೆ ಇದ್ದಾರೆ ಇನ್ನು ಉಳಿದ ಒಂದೊಂದು ನಲವತ್ತು ಸಾವಿರವರೆಗೂ ಮೊರಸೊಕ್ಕಲಿಗರು ವೆಂಕಟೇಶ್ವರ ರೆಡ್ಡಿ ಪರವಾಗಿ ಅವರು ಫಿಕ್ಸ್ ಸೊ ಈ ಬಾರಿ ಅಲ್ಲಿ ಸುಗುಟೂರು ದಳಸ್ನೂರು ಜೊತೆಗೆ ಹೋಳೂರು ಈ ಮೂರು ಹೋಬಳಿಯಲ್ಲಿ ರಮೇಶ್ ಕುಮಾರ್ ಪ್ರಬಲ ಜಾಸ್ತಿ ಸೊ ಅದು ಈ ಬಾರಿ ತುಂಬ ನೆಗೆಟಿವ್ ಆಗ್ತಿದೆ ಅವ್ರಿಗೆ ಸೊ ಅದ್ರ ಜೊತೆಗೆ ಗೌನ್ಪಲ್ಲಿ ಮತ್ತೆ ಮತ್ತು ರಾಯಲ್ಪ ನಮ್ಮ ಬಾರ್ಡರ್ ಲಾಸ್ಟು ಈ ನಾ ಈ ಮೂರು ಹೋಬಳಿಯಲ್ಲಿ ವೆಂಕಟೇಶ್ವರ ರೆಡ್ಡಿ ಪ್ರಬಲ ಜಾಸ್ತಿ ಇದೆ ಅದರಲ್ಲಿ ರಮೇಶ್ ಕುಮಾರ್ಗೆ ಪ್ರಬಲನ ಇಲ್ಲ ಈ ಮೂರು ಹೋಬಳಿಗಳಲ್ಲಿ ಸೊ ಈ ಸುಗುಟೂರು ದಳ ದಳಸ್ನೂರು ಮತ್ತೆ ಓಳೂರಲ್ಲಿ ಈಗ ನೆಗೆಟಿವ್ ಆಗಿ ಅದೆಲ್ಲವೂ ಕೂಡ ಮತ್ತೆ ವೆಂಕಟೇಶವರ ರೆಡ್ಡಿಗೆ ಪಾಸಿಟಿವ್ ಆಗ್ತಾ ಇದೆ ಆ ಭಾಗದಲ್ಲಿ ಸೊ ಇಲ್ಲಿ ಹೇಳದಂತೆ ಬಿಜೆಪಿಗರು ಸೋಲ್ಸ್ಲೇಬೇಕಂತ ಒಂದು ಬಣ ಎಂದ್ಕೊಂಡಿದ್ದಾರೆ ಕಾಂಗ್ರೆಸ್ ಅಲ್ಲೂ ಕೆ ಎಚ್ ಮುನಿಯಪ್ಪ ಇದಾರೆ ಹಾಗಾಗಿ ಈ ಸಲ ವೆಂಕಟೇಶವರ ರೆಡ್ಡಿಗೆ ತುಂಬಾ ಒಂದ್ ಕೇಕ್ ಹಾಕ್ತಾರೆ ಆರಾಮಾಗಿದ್ದಾರೆ ಗೆಲ್ಲಬಹುದು ಅಂತ ಅದಕ್ಕೆ ಸಿದ್ದರಾಮಯ್ಯ ಕರ್ಕೊಂಡ್ ಬಂದಿದ್ರು ಸಿದ್ದರಾಮಯ್ಯ ಬಂದ್ರೆ ಹೆಲ್ಪ್ ಆಗುತ್ತೇನೋ ಅಂತ ಬಟ್ ಶ್ರೀನಿವಾಸಪುರ್ ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ಫ್ಯಾಕ್ಟ್ರಿ ಯಾವುದೇ ಕಾರಣಕ್ಕೂ ವರ್ಕೌಟ್ ಆಗ್ತಾ ಇಲ್ಲ ಎಸ್ ಹೀಗಾಗಿ ಜೆಡಿಎಸ್ ಅವರು ಮುನ್ನಡೆಯನ್ನು ಆರಾಮಾಗಿದ್ದಾರೆ ಈಗ ಸದ್ಯಕ್ಕೆ ವೆಂಕಟ ಶಿವರೆಡ್ಡಿ ಅವರು ಇದು ಎಸ್ ಮುಂದಿನ ಕ್ಷೇತ್ರ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಮುಳುಬಾಗ್ಲು ವಿಧಾನಸಭಾ ಕ್ಷೇತ್ರ ಮೀಸಲು ಕ್ಷೇತ್ರ ಇಲ್ಲಿ ಸೊ ಬಿಜೆಪಿಯಿಂದ ಅಭ್ಯರ್ಥಿ ಯಾರನ್ನೋದ್ರ ಬಗ್ಗೆ ಸ್ಪಷ್ಟನೆ ಇಲ್ಲ ಎಚ್ ನಾಗೇಶ್ ಕಾಂಗ್ರೆಸ್ ಸೇರ್ಪಡೆ ಆಗ್ಬಿಟ್ರು ಅವರು ಹಿಂದೆ ಬಿಜೆಪಿ ಸಪೋರ್ಟ್ ಕೊಟ್ಟಿದ್ರು ಅಲ್ಲಿನ ಇಂಡಿಪೆಂಡೆಂಟ್ ಎಂಎಲ್ ಎ ಹಾಗಾಗಿ ಎಚ್ ನಾಗೇಶ್ ಇಂದ ಸ್ಪರ್ಧೆ ಮಾಡ್ತಾರ ಮುಳುಬಾಗಲ್ ಹೋಗ್ತಾರ ಅದು ಗೊಂದಲ ಇದೆ ಮಾದೇವಪುರ ಬರಬಹುದು ಅನ್ನೋ ಲೆಕ್ಕಾಚಾರ ಇದೆ ನೆಕ್ಸ್ಟ್ ಈಗ ಹಾಗಾಗಿ ಎರಡು ಕ್ಷೇತ್ರ ಇನ್ನು ತೂಗುವಲಲ್ಲಿ ಕನ್ಫರ್ಮ್ ಆಗಿಲ್ಲ ಆಮೇಲೆ ಕೆ ಎಚ್ ಮಣ್ಯಾಪ ಬರಬಹುದು ಮುಳುಬಾಗ್ಲಿಗೆ ಅಂತಿದೆ ಆ ಕಡೆ ಕೊತ್ತೂರು ಮನ್ಯಾತ್ ಕೇಸ್ ಏನು ಕ್ಲಿಯರ್ ಆಗಿದೆ ಅಂದ್ರೆ ಕ್ಲಿಯರ್ ಮೀನ್ಸ್ ಅವರು ಸಿಗೆ ರಿಜೆಕ್ಟ್ ಆಗಿದೆ ಅಲ್ಲಿ ಸ್ಪರ್ಧೆ ಮಾಡಂಗಿಲ್ಲ ಜನರಲ್ ಕ್ಷೇತ್ರಕ್ಕೆ ಬರ್ಬೇಕು ಅವರು ಬಹುಶಃ ಒಂದು ಚಿಕ್ಕಬಳ್ಳಾಪುರ ಅಂತಿದ್ದಾರೆ ಕೋಲಾರಕ್ಕೂ ಒಂದು ಮನ್ಸು ಮಾಡ್ತಿದಾರಂತೆ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಎರಡು ಆಪ್ಷನ್ ಇದೆ ಸಿದ್ದರಾಮಯ್ಯ ಬಂದಿರಲಿಲ್ಲ ಸಿದ್ದರಾಮಯ್ಯ ಕನೆಕ್ಷನ್ ಚೇಂಜಸ್ ಆಗಬಹುದೇನೋ ಆಟ ಅಂತಿದೆ ಇನ್ನು ಇದೆ ಕೋಲಾರ ಅಂದ್ರೆ ಈಗ ಮುಳುಬಾಗ್ಲಿಂದ ಕೊತ್ತೂರ್ ಮಂಜುನಾಥ್ ನಿಲ್ಲದಿಲ್ಲ ಆಗಲ್ಲ 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 ಕಾಂಗ್ರೆಸ್ ನಾಗೇಶ್ ಬರಬಹುದೇನೋ ಗೊತ್ತಿಲ್ಲ ಬಟ್ ಹಂಗಿದೆ ಕಾಂಗ್ರೆಸ್ ಬಂದಿರೋದ್ರಿಂದ ಸೊ ಬಿಜೆಪಿಯಿಂದ ಸಿಗ ಹೇಳಿ ಸುಂದರ್ ಅವ್ರ ಹೆಸರು ಕೇಳಿ ಬರ್ತಿದೆ ಎಕ್ಸ್ ಕಾರ್ಪೊರೇಟ್ ಅದೇನು ಅಂತ ಇದೇನಿಲ್ಲ ಹಾಗಾಗಿ ಇನ್ನು ಜೆಡಿಎಸ್ ನ ಸಮೃದ್ಧಿ ಮಂಜುನಾಥ್ ಅನೌನ್ಸ್ ಆಗ್ಬಿಟ್ಟಿದೆ ಸೊ ಕಾಂಗ್ರೆಸ್ ನಲ್ಲಿ ಗೊಂದಲ ಇದೆ ಬಿಜೆಪಿಗೆ ನೆಲೆ ಇಲ್ಲ ಜಾಸ್ತಿ ಅಲ್ಲಿ ಅಲ್ಲಿ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಸಮೃದ್ಧಿ ಮಂಜುನಾಥ್ ಲಾಸ್ಟ್ ಟೈಮ್ ಸೋಲೋದಕ್ಕೆ ಆಲಂಗೂರ್ ಶ್ರೀನಿವಾಸ್ ಕಾರಣ ಅಲಂಗೂರು ಶ್ರೀನಿವಾಸ್ ಅವರು ಲಾಸ್ಟ್ ಒಂದು ಎರಡು ಮೂರು ದಿನ ಬಗ್ಗೆ ಏನೋ ಮಾತಾಡ್ಬಿಟ್ಟಿದ್ರು ಸಮೃದ್ಧಿ ಮಂಜುನಾಥ್ ಅಲಂಗೂರು ಶ್ರೀನಿವಾಸ್ ಬಗ್ಗೆ ಮಾತಾಡೋದಕ್ಕೆ ಅವರಿಗೆ ಎಕ್ಸ್ ಮಿನಿಸ್ಟ್ರು ಎಕ್ಸ್ ಎಮ್ ಎಲ್ ಶ್ರೀನಿವಾಸ್ ಎ ಅಲಂಗೂರು ಪ್ರಬಲ ಇರ್ತಕ್ಕಂಥ ವ್ಯಕ್ತಿಯಲ್ಲಿ ಒಂದು ಮೂವತ್ತೈದು ಸಾವಿರ ಮೂವತ್ತು ಸಾವಿರ ಬೆಂಬಲ ಅವ್ರಿಗೆ ಓಟ್ ಹೇಳಿದ್ರೆ ಹಾಗಾಗಿ ಅವ್ರಿಗೆ ಲಾಸ್ ಆಯ್ತು ಲಾಸ್ಟ್ ಟೈಮು ಈ ಸಲ ಕುಮಾರಸ್ವಾಮಿ ಅವರಿಗೆ ಭರವಸೆ ಕೊಟ್ಟಿದ್ದಾರೆ ಮಾತು ಕೊಟ್ಟಿದ್ದಾರೆ ನಾನು ಈ ಸಲ ಎಲೆಕ್ಷನ್ ಮಾಡ್ತೀನಿ ಅಂತ ಅಲಂಗೂರು ಶ್ರೀನಿವಾಸ್ ಹಾಗಾಗಿ ಸಮೃದ್ಧಿ ಮಂಜುನಾಥ್ಗೆ ಸ್ವಲ್ಪ ಪಾಸಿಟಿವ್ ಜಾಸ್ತಿ ಇದೆ ಈಗಲಲ್ಲಿ ಮುಳಬಾಗ್ಲು ಕ್ಷೇತ್ರದಲ್ಲಿ ಹಲವು ಶ್ರೀನಿವಾಸ್ ಅವರು ಫ್ಯಾಮಿಲಿ ಅವರು ಅವ್ರಿಗೆ ಮಾತು ಕೊಟ್ಟು ಮಾತು ಕೊಟ್ಟು ಫ್ಯಾಮಿಲಿ ಅವರು ಮಾತು ಹಾಗಾಗಿ ಸಮೃದ್ಧಿ ಮಂಜುನಾಥ್ ಒಂದ್ ರೀತಿ ಅವ್ರಿಗೆ ಬಲ ಬಂದಂತ ಆಯ್ತು ಆ ಒಂದು ಫ್ಯಾಮಿಲಿ ಕೊತ್ತೂರು ಮಂಜುನಾಥ್ ಕಂಟೆಸ್ಟ್ ಮಾಡಲ್ಲ ಅನ್ನೋದು ಸ್ಪಷ್ಟ ಆಯ್ತು ಹೌದು ಲೀಗಲ್ಲಿ ಸಾಧ್ಯ ಇಲ್ಲ ಪಡಿಲಿಕ್ಕೆ ಸಾಧ್ಯ ಇಲ್ಲ ಅದ ಕಾರಣ ಅಲ್ಲಿ ನಿಲ್ಲಂಗಿಲ್ಲ ಈ ಕಾಂಗ್ರೆಸ್ ಯಾರ್ ಗಂಡು ಅಂತ ಅನ್ನೋದು ಇನ್ನು ಕ್ಲಾರಿಟಿ ಇಲ್ಲ ಕೆ ಎಚ್ ಮುನಿಯಪ್ಪ ಇಲ್ಲಿ ಇದ್ ಕಾರಣ ಬರಕ್ ಸಾಧ್ಯ ಇರಲ್ಲ ಈಗ ಅವರು ದೇವನಹಳ್ಳಿಯಿಂದ ಆರಾಮಾಗಿ ಮುಳುಬಾಗ್ಲು ಬರ್ಬಹುದು ಅಥವಾ ನಾಗೇಶ್ನೇ ಅಲ್ಲಿಗೆ ಹಾಕ್ಬಹುದು ಇಲ್ಲ ಮುನಿಯಪ್ಪ ಅವ್ರನ್ನ ತಂದಿ ಮಹದೇವಪುರ ಹಾಕ್ಬಹುದು ಮುನಿಯಪ್ಪನವ್ರಿಗೆ ದೇವನಹಳ್ಳಿಗಿಂತ ಮುಳಬಾಗ್ಲು ಓಕೆ ಅದು ಮಂಜು ಜೊತೆ ರಾಜಿ ಆಗ್ಬೇಕು ರಾಜಿ ಆಗ್ಬೇಕು ಇಲ್ಲಾಂದ್ರೆ ಇಲ್ಲ ಅಂದ್ರೆ ಮುನಿಯಪ್ಪನವ್ರು ಮಹದೇವಪುರಕ್ಕೆ ಹೋಗೋದ್ ಬೆಸ್ಟ್ ಅದೊಂದು ಒಳ್ಳೆ ಅವಕಾಶ ಬಟ್ ನೋಡ್ಬೇಕು ನಾವು ಹೋಗೋದ್ ಮುಳಬಾಗ್ಲೇ ಬೇಟ್ರೆ ಆಕ್ಚುಲಿ ಕೆ ಎಸ್ ಮುನಿಯಪ್ಪಗೆ ಅಲ್ಲಿ ಕೊತ್ತೂರು ಮಂಜುನ ಸಪೋರ್ಟ್ ಮಾಡಬೇಕಲ್ಲ ಅದೇ ಈಗ ಕೊತ್ತೂರು ಮಂಜಾಕಿ ಚಿಕ್ಕಬಳ್ಳಾಪುರನು ಅಥವಾ ಬೇರೆ ಕೋಲಾರಕ್ಕೂ ಟಿಕೆಟ್ ಕೊಟ್ಟಾಗ ಅಲ್ಲಿ ಇವರು ಸಪೋರ್ಟ್ ಮಾಡಿದ್ರೆ ಕೆ ಎಚ್ ಮುನಿಯಪ್ಪ ಆಯ್ದಪ್ಪ ಆಗಿದೆಲ್ಲ ಆಗೋಗಿದೆ ಈಗ ಇಬ್ರು ಒಂದಾಗಣ ಪಕ್ಷ ಗೆಲ್ಲಬೇಕು ಅಂತ ಏನಾದ್ರು ರಾಜಿಯಾಗಿ ಆಗಿ ಇಬ್ಬರಿಗೂ ಜೊತೆ ಆಗ್ಬೇಕು ಕೆಲಸ ಆಗ್ಬೇಕು ಅಂದ್ರೆ ಇಬ್ರು ಒಟ್ಟಾಗಿ ಮಾಡಿದ್ರೆ ಮಾತ್ರ ಕೆಲಸ ಆಗುತ್ತೆ ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಸೊ ಕೆ ಎಚ್ ನಮಗೆ ಮುಳುಬಾಗ್ಲ ಬೆಸ್ಟ್ ಗೊತ್ತಿರುವ ರಾಜಿ ಆದ್ರೆ ಮಾತ್ರ ಈಗ ಈಗ ಓಲಿ ಬೆಸ್ಟ್ ಗೆಸ್ಟ್ ಇರ್ಲಿ ನೋಡ್ಕೊಳ್ಳಲ್ಲ ಈ ಟ್ರೆಂಡ್ ಏನಿದೆ ಟ್ರೆಂಡ್ ಈಗ ಸಿ ಬಿಜೆಪಿಗೆ ನೆಲೆ ಇಲ್ಲ ಅಲ್ಲಿ ಯಾರೋ ಆಗ್ತಿದಾರೆ ಏನು ಆಗಲ್ಲ ಬಿಜೆಪಿಯಿಂದ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಕಾಂಗ್ರೆಸ್ ನಲ್ಲಿ ಅಭ್ಯರ್ಥಿ ಗೊಂದಲ ಯಾರು ಗೊತ್ತಿಲ್ಲ ಸಮೃದ್ಧಿ ಮಂಜುನಾಥ್ ಲಾಸ್ಟ್ ಟೈಮ್ ಸೋಸಿದ್ದು ಕೆಲವೇ ಅಂತರಗಳಿಂದ ಹಾಗಾಗಿ ಕ್ಷೇತ್ರ ಬಿಟ್ಟೋಗಿರಲಿಲ್ಲ ಅವರು ಕ್ಷೇತ್ರದಲ್ಲೇ ಇದ್ರು ಕೆಲಸ ಮಾಡ್ಕೊಂಡಿದ್ರು ಪಂಚರತ್ನ ಯಾತ್ರೆ ಶುರುವಾಗಿದ್ದ ಅಲ್ಲಿಂದನೇ ಒಂದ್ಸಲ ಎರಡು ಸಲ ಆಗಿಲ್ಲ ಮೂರನೇ ಸಲ ಕೂಡ ಅಲ್ಲಿಂದನೆ ಶುರುವಾಯಿತು ಸ್ವಲ್ಪ ಇದೆ ಕೆಲಸ ಮಾಡ್ತಿದ್ದಾರೆ ಜೊತೆಗೆ ಆಲಂಗೂರ್ಸಿರೋ ಅವರ ಫ್ಯಾಮಿಲಿ ಸಪೋರ್ಟ್ ಇರೋದ್ರಿಂದ ಈಗ ಬಾರಿ ಸಮೃದ್ಧಿ ಮಂಜುನಾಥ್ ಟ್ರೆಂಡ್ ಅಲ್ಲಿ ಮುಂದೆ ಇದ್ದಾರೆ ಲಾಸ್ಟ್ ಟೈಮ್ ಅವರೇ ಮುಂದೆ ಇದ್ರು ಈ ಬಾರಿ ಇನ್ ಸ್ವಲ್ಪ ಜಾಸ್ತಿ ಮುಂದಕ್ಕೆ ಬಂದಿದ್ದಾರೆ ಮುಳ್ಬಾಗ್ನಲ್ಲಿ ಜೆಡಿಎಸ್ ಮುನ್ನಡೆನ ಕಾಯ್ದುಕೊಂಡಿದೆ ಕರ್ನಾಟಕ ಟಿವಿಯ ಜನವರಿ ಸರ್ವೆಯಲ್ಲಿ ಇನ್ನು ಕೆ ಜಿ ಎಫ್ ಕೆ ಜಿ ಎಫ್ ಕ್ಷೇತ್ರದಲ್ಲಿ ರುಪ್ಕಲಾ ಕಾಂಗ್ರೆಸ್ನ ಅಲ್ಲಿ ಶಾಸಕಿ ಕೆ ಎಚ್ ಮುನಿಯಪ್ಪನವ್ರ ಮಗಳು ಅಂಡ್ ಪಿಯಿಂದ ವೈ ಸಂಪಂಗಿ ಮಾಜಿ ಶಾಸಕ ಅವರ ತಾಯಿ ಕೂಡ ರಾಮಕ್ಕ ಶಾಸಕಿಯಾಗಿದ್ರು ಅವ್ರ ಮಗಳು ಕಳೆದ ಬಾರಿ ಸೋತಿದ್ರು ಇಲ್ಲಿ ಮತ್ತೆ ಮೋಹನ್ ಕೃಷ್ಣನು ಕೂಡ ಹೆಸರು ಕೇಳಿ ಬರ್ತಿದೆ ಅವರು ಕೂಡ ಆಸಿಡೆಂಟ್ ಇದ್ದಾರೆ ಬಟ್ ಇಲ್ಲಿ ವೈ ಸಂಪಂಗಿ ಎರಡ್ ಸಾವಿರದ ಎಂಟಲ್ಲಿ ಫಸ್ಟ್ ಟೈಮ್ ಬಿಜೆಪಿ ಕಮಲವನ್ನ ಅರಳಿಸಿದ್ದೆ ಸಂಪಂಗಿ ಅಲ್ಲಿವರೆಗೂ ಬಿಜೆಪಿಯಲ್ಲಿ ಏನೂ ಇರಲಿಲ್ಲ ಬಿಜೆಪಿಯಲ್ಲಿ ಕಮಲವನ್ನ ಅಳಿಸಿದ್ದ ಸಂಪಂಗಿ ಅವ್ರ ತಾಯಿ ಕೂಡ ಗೆಲ್ಸ್ಕಂಡ್ರಲ್ಲಿ ಹೌದು ಅಂಡ್ ಇಲ್ಲಿ ಜೆಡಿಎಸ್ ಇಂದ ರಮೇಶ್ ಬಾಬು ಘೋಷಣೆ ಆಗಿದೆ ಕ್ಯಾಂಡಿಡೇಟು ಆರ್ ಪಿ ಐ ನಿಂದ ರಾಜೇಂದ್ರ ಅವರು ಕಂಟೆಸ್ಟ್ ಮಾಡ್ತಿದ್ದಾರೆ ಹಾಗೆ ಅಲ್ಲಿ ಏನ್ ಈ ಹಿಂದೆ ಎಂ ಕಿಂದೆ ಎ ಆಗ್ತಿದ್ರು ಅವರ ಪುತ್ರ ಕೂಡ ಈಗಲಮ್ಮ ಭಕ್ತ ಹೊಸಲಂ ಮಗ ಕೂಡ ಅಲ್ಲಿ ಹೆಸರು ಚಾಲ್ ಇಂಡಿಪೆಂಡೆಂಟ್ ಇಂಡೆಂಟ್ ಶಿಕ್ಷ ಓಡಾಡ್ತಿದ್ದಾರೆ ಭಕ್ತವತ್ಸಲಮ್ಮ ಜೆಡಿಎಸ್ ಅಲ್ಲಿ ಇದ್ರು ಅವರು ತೀರ್ಕೊಂಡಾಗ ಜೆಡಿಎಸ್ ಇದ್ರು ಜೆಡಿಎಸ್ ಅಲ್ಲಿ ತಿರ್ಕೊಂಡ್ರು ಈಗ ಅವ್ರ ಮಗ ಮಗನ ಕೂಡ ಮಗನ್ನು ಮಾಡ್ತಿದ್ದಾರೆ ಕೆಜಿಎಫ್ ನಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಆರ್ ಪಿ ಐ ಭಕ್ತವತ್ಸಲಂ ಅವ್ರ ಮಗರೋಪರ ಪಾಟೀಲ್ ಆರ್ ಪಿಐ ಕೂಡ ರಾಜೇಂದ್ರನ್ ಗೆ ರಾಜೇಂದ್ರ ಹಾಗಾಗಿ ಬಲವಾಗಿದೆ ಸೊ ಈ ತರದ್ದು ರಾಜಕಾರಣ ನಡೀತಿದೆ ಬಿಜೆಪಿ ನಲ್ಲಿ ಏನು ಅಂತಂದ್ರೆ ಗೊತ್ತಲ್ಲ ಸಂಸದ ವರ್ಸಸ್ ಮಾಜಿ ಶಾಸಕ ಮುನ್ಸ್ವಾಮಿ ಒಂದ್ ಸ್ವಲ್ಪ ಬಿಟ್ಟಿದಂಗೆ ಕಾಣ್ತಾ ಇದೆ ನಾನು ನಂದ್ಯನು ಹಾರ್ಬಟ್ಟ ಜಾಸ್ತಿ ಅಲ್ಲಿ ನಮ್ಮ ಆಫೀಸ್ಗೆ ಸಂಭಾಗಿಯವರು ಬಂದಿದ್ರು ಇಂಟ್ರಿ ಮಾಡುದಲ್ಲ ಮಾಡುದು ಇಂಟ್ರೂ ಮಾಡಿದ್ರು ತಡ ಏನ್ ಫೋನ್ ಅವಳು ಇಟ್ರು ಅವಳು ಇಟ್ರು ನನಗೆ ಅಂದ್ರೆ ಹೆಂಗೆ ಯಾಕೆ ನೀವು ಹೆಂಗ್ ನೀವು ಕೆಜಿಎಫ್ ನಲ್ಲಿ ಸಂಪಾಂಗಿ ಅವರೇ ಅಭ್ಯರ್ಥಿ ಅಂತ ಹಿಂಗ ಹೇಳ್ತಾರೆ ನಾವು ಅಭ್ಯರ್ಥಿ ಅಲ್ಲಿ ಅಂತ ಹೇಳಪ್ಪ ಆಕಾಂಕ್ಷಿ ಅಂತ ಹೇಳಿದೀವಿ ಇನ್ನು ತುಂಬಾ ಜನ ಇದಾರೆ ಅವ್ರ ಟಿಕೆಟ್ ಕೊಡಲ್ಲ ನಾವು ಆಕಾಂಕ್ಷಿ ನಮ್ಮ ಇದಾರೆ ನಮ್ಮ ನಾಯಕರು ಏನ್ ಫೋನ್ ಮಾಡಿ ಮಾಡಿ ಆಕಾಂಕ್ಷಿ ಅಂತ ಹೇಳ್ಕೊಳ್ಳಿ ಏನ್ ಸಮಸ್ಯೆ ಏನಿಲ್ಲ ಅವ್ರಿಗೆ ಟಿಕೆಟ್ ಕೊಡಲ್ಲ ಹ್ಮ್ ಅನೌನ್ಸ್ ಆದ್ಮೇಲೆ ಗೊತ್ತಾಗದ ಅದೇ ಹೇಳಿದೆ ನಾವು ಆಕಾಂಕ್ಷಿ ಆಫೀಸಿಗೆ ಬನ್ನಿ ಮಾಡಬೇಕಾ ಅದು ಮಾಡಬೇಕು ಈ ಕ್ಯಾಮ್ರಾ ಲೈಟ್ ಸ್ಟುಡಿಯೋ ಚಾರ್ಜ್ ಎಡಿಟಿಂಗ್ ಖರ್ಚು ಬೇಸಿಕ್ ಫೀಸ್ ಕಟ್ಬಿಟ್ಟು ಇಂಟ್ರು ಮಾಡ್ಸ್ಕೊಂಡು ಹೋಗಿ ಏನಿದೆ ಅಲ್ಲಿ ಅವರು ಒಬ್ಬ ಎಕ್ಸ್ ಎಮ್ ಎಲ್ ಎಲ್ಲ ಮಾಜಿ ಎಮ್ ಎಲ್ ಎ ಸ್ಟ್ರಾಂಗ್ ಆಸ್ಪೆಕ್ಟ್ ಇಂಟ್ರೂ ಮಾಡಬೇಕು ಬೇಸಿಕ್ ಆಗಿ ಅದೇನಿದೆ ಹೇಳಿದ್ವಲ್ಲ ಕ್ಯಾರೇಜ್ ಫೀಸ್ ತಗೊಂಡು ಇಂಟ್ರೂ ಮಾಡ್ತೀವಿ ಕಳ್ಕೊಳ್ಳೋದೇನಿದೆ ನೀವು ಬನ್ನಿ ಇಲ್ಲ ಎರಡನೇ ವಿಚಾರ ಗ್ರೌಂಡ್ ಅಲ್ಲಿ ಜನಗಳನ್ನೇ ರೀಚ್ ಆಗಕ್ಕಾಗದೆ ಇರೋರು ಕೆಲವ್ರು ಹಂಗೆ ಮಾತಾಡ್ತಿರ್ತಾರೆ ಆ ಸಂಪಂಗಿ ಮೀರಿ ಟಿಕೆಟ್ ತಗೋಬತ್ತಿರೋದೇ ಬಾರಿ ಪ್ರಭಾವಿಗಳೇ ಅವರು ಏನ್ ಸಮಸ್ಯೆ ಇಲ್ಲ ಬಿಜೆಪಿ ಡಿಸೈಡ್ ಪಾರ್ಟಿ ಡಿಸೈಡ್ ಅದನ್ನ ಮಾಡುತ್ತದ ನಾನು ಅದೇ ಹೇಳಿದೆ ಅನೌನ್ಸ್ ಮಾಡ್ಲಿ ಅನೌನ್ಸ್ ಮಾಡ್ಬೇಕು ನಿಮ್ಮ ಹೆಸರು ಹಾಕೋದು ಅವ್ರ ಹೆಸರು ಹಾಕಾಗಲ್ಲ ಹಾಕಕ್ಕಾಗಲ್ಲ ನಿಮ್ಗೆ ಓಕೆ ನೀವು ಆಕಾಂಕ್ಷಿನ ಒಂದ್ ಪ್ರೆಸ್ಫಿಟ್ ಮಾಡಿ ನಾನು ಬಿಜೆಪಿ ಟಿಕೆಗೆ ಕೆಜಿಎಫ್ ನ ಆಕಾಂಕ್ಷೆ ಅಂತ ಪ್ರೆಸ್ಫಿಟ್ ಮಾಡಿ ಅದನ್ನು ಕವರ್ ಮಾಡ್ತೀವಿ ಆಕಾಂಕ್ಷೆ ಈಗ ನಮ್ಗೆ ಏನಂತ ಅದಕ್ಕೆ ನಮಗೇನ್ ಕ್ಯಾರಿಜ್ ಫೀಸ್ ಗಳನ್ನು ಕಡಮೆ ಬನ್ನಿ ಆಫೀಸ್ ಅಂತ ಕರೆದೆ ನಾನು ಕ್ಯಾರಿಜ್ ಫೀಸ್ ಗಳನ್ನು ಕಟ್ ಬಿಟ್ಟು ಅವರ ಇಂಟರ್ವ್ಯೂನ್ ಬೇಕೋ ಅವನ್ನ ಮಾರ್ಕ್ಸ್ ಅಲ್ಲಿ ಅಲ್ಲಿ ಹಂಗಿತ್ತು ಹೆಂಗೆ ಅಂತಂದ್ರೆ ಇದು ಸರ್ಕಾರಿ ಸರ್ಕಾರಿ ಬಸ್ಗು ಕಾಸ್ ಕಟ್ಟಿ ಅರ್ಚಬೇಕು ರಿಯಾಲಿಟಿ ಹೇಳ್ತಾರದು ಹೌದು ಡೆಫಿನೇಟ್ಲಿ ನಿಮ್ಮೆಂತಂದ್ರೆ ಬನ್ನಿ ಕ್ಯಾರಿಜ್ ಫೀಸ್ ಕಟ್ಟಿ ಇಂಟರ್ವ್ಯೂ ಮಾಡ್ಬೇಕಾ ಏನ್ ನಿಮ್ಮದೇ ಐತೆ ನಿಮ್ ಶಕ್ಕೆ ಇಷ್ಟೊಂದು ಕೊಟ್ಬಿಟ್ಟು ಅದೇನ್ ಮಾತಾಡ್ಕೊಂಡು ಹೋಗಿ ಅಲ್ವಾ ಹೌದು ಎಡಿಟಿಂಗ್ ಮಾಡೋಂಗೇ ಸಂಬಳ ಕೊಡಬೇಕಲ್ಲ ಕರೆಂಟ್ಗೆ ಫೀಸ್ ಕಟ್ಬೇಕಲ್ಲ ಈ ನಂದು ಹಾಕು ನಂದು ಹಾಕು ಕಟ್ಬಿಟ್ಟದ ನಿರ್ಮಾಣ ನಿಮ್ಮ ಅನಿಸಿಕೆಗಳನ್ನ ಜನಗಳ ಅನಿಸಿಕೆ ಕ್ಯಾಂಡಿಡೇಟ್ ಹೇಳಕ್ಕೆ ನಾವಿರದು ಅದನ್ನ ಹೇಳಬೇಕಾದಾಗ ಏನಾಗತ್ತೆ ಅದನ್ನ ಮಾಡ್ಬಿಟ್ ಮಾಡ್ಕೊಂಡು ಹೋಗಿ ಕಳೆ ಏನೈತೆ ಏನ್ ಇಲ್ವಲ್ಲ ಅದು ಹಾಗಾಗಿ ಅಲ್ಲಿ ಆತ ಎಂ ಎಲ್ ಎ ಆಗಿದ್ದವ್ರು ಸಂಪಂಗಿ ಎಂಟ್ರೆ ಅವ್ರ ಮೇಲೆ ವಿಧಾನಸೌಧದಲ್ಲಿ ಬಂದ ಬಂದ್ಮೇಲೆ ಅವ್ರ ತಾಯಿ ನಿಲ್ಸಿ ಗೆಲ್ಸ್ಕೊಂಡ್ರು ಅವ್ರ ಮಗಳು ನಿಲ್ತಾಗ ಸೋತ್ರ ಮೊನ್ನೆ ಆ ಸಂಪಂಗಿ ವಿರುದ್ಧ ಈ ಸಂಸದ ತೊಡೆತಟ್ಕೊಂಡೇನೋ ಕ್ಯಾಂಡಿಡೇಟ್ ಆಗ್ತಾಗ ವ್ಯವಸಾಯಾತ್ಮಕ ಇದರಲ್ಲಿ ಎಲ್ಲ ತುಪ್ಪ ಗೆಲ್ಸ್ಕೊಂಡ್ರು ಸಂಪಂಗಿ ತಾಕ ತದು ಮಾಡಿ ರಾಜಕಾರಣ ಮಾಡಬಾರ್ದು ಅಷ್ಟೇ ರಾಜಕಾರಣ ಮಾಡಕ್ಕೆ ಏನು ಸಂವಿಧಾನದಲ್ಲಿ ಐತಲ್ಲ ಹರ್ರತೆ ಅಭ್ಯರ್ಥಿ ಎಮ್ ಎಲ್ ಎ ಅಭ್ಯರ್ಥಿ ಇದ್ದವ್ರಲ್ಲ ರಾಜಕಾರಣ ಮಾಡ್ಬೋದು ಮಾಡಿ ಮಾಡ್ಬೇಡಿ ಎಂದ್ರ ಯಾರು ಮಾಡ್ಬೇಕು ಅದ್ರ ಕತೆ ಇನ್ನು ರೂಪಕಲಾ ಅದೇನು ಅವರ ಹಿಂಗೆ ಮುನಿಯಪ್ಪ ಅವ್ರಿಗೆ ವಿರೋಧ ಆಯಿತು ಇಲ್ಲದು ಬೇರೆ ಬೇರೆ ಏನು ಏನಂದ್ರೆ ನಬಾರ್ಡ್ ಇಂದ ಸಾಲ ಆಗಿದ್ದು ಸಾಲ ಮನ್ನಾ ಆಗತ್ತ ಮನ್ನಾ ಆಗತ್ತವೆಲ್ಲ ಆಗಿದ್ರೆ ಒಂದಷ್ಟು ಆಗದೆ ಬಹಳ ವ್ಯತ್ಯಾಸಗಳಾಗ ಒಂದಷ್ಟು ನೆಗೆಟಿವ್ ಅಂಡ್ ರಮೇಶ್ ಬಾಬು ಸಾಂಗ್ ಕೂಡ ಅವರು ಲೆಕ್ಕಾಚಾರ ಮಾಡ್ತಾ ಇದ್ದಾರೆ ಮಾಡ್ತಿದ್ದಾರೆ ಬಟ್ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಆರ್ ಪಿ ಐ ನಡುವಿನ ಕಾಳಗದಲ್ಲಿ ಸಂಪಂಗಿ ಈ ತಿಂಗಳು ಜನವರಿಯಲ್ಲಿ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಸ್ವಲ್ಪ ಮಾಜಿ ಎಂ ಎಲ್ ಎ ಅಲೆ ಇದ್ದಾಗ ಬಿಜೆಪಿ ವಿರೋಧಿ ಅಲೆ ಇದ್ದಾಗಲೇ ಸಂಪಂಗಿ ಇಡೀ ರಾಜ್ಯದಲ್ಲಿ ಬಿಜೆಪಿ ವಿರೋಧಿ ಅಲೆ ಇದ್ದಾಗ ಮನೆಯೊಂದು ಮೂರ್ ಬಾಗ್ಲ ತನ್ನ ಸ್ವಂತ ಶಕ್ತಿಯ ಮೇಲೆ ತಾನು ತನ್ನ ತಾಯಿಯನ್ನ ಗೆಲ್ಲಿಸಿಕೊಂಡಂತ ವ್ಯಕ್ತಿ ಸಂಪಂಗಿ ಸಿದ್ದರಾಮಯ್ಯನವರ ಫಲವಾದ ಅಲೆ ಇದ್ದಾಗ ಕೋಲಾರದಲ್ಲಿ ಮುನಿಯಪ್ಪ ಎಂಪಿ ಆಗಿದ್ದಾಗ ಅದು ಕೇಂದ್ರ ಸಚಿವರಾಗಿದ್ದಾಗಲೇ ಬಿಜೆಪಿ ಗೆಲ್ಸ್ಕೊಂಡ್ರೆ ಸಂಪಂಗಿ ಓಕೆ ನೆಕ್ಸ್ಟ್ ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಬಂಗಾರಪೇಟೆಯಲ್ಲಿ ಹಾಲಿ ಎಮ್ ಎಲ್ ಎಸ್ ಎಸ್ ನಾರಾಯಣಸ್ವಾಮಿ ಕಾಂಗ್ರೆಸ್ ಹದಿಮೂರಲ್ಲಿ ಗೆದ್ದಿದ್ರು ಹದಿನೆಂಟರಲ್ಲಿ ಗೆದ್ದಿದ್ದಾರೆ ಸಿದ್ದರಾಮಯ್ಯವ್ರನ್ನ ಕೋಲಾರಕ್ಕೆ ತರುವಲ್ಲಿ ಇರುವ ಪಾತ್ರ ಕೂಡ ಮಹತ್ವದ್ದೇ ಅವರೇನು ಪಕ್ಕಪಕ್ಕದಲ್ಲೇ ಪಕ್ಕದಲ್ಲೇ ಇರ್ತಾ ಇದ್ರು ಎಲ್ಲ ಕೋಲಾರಕ್ಕೆ ಹೋದಾಗ ಸಿದ್ದರಾಮಯ್ಯವರು ಭಾಷಣ ಮಾಡಬೇಕಾದ್ರೆ ಫುಲ್ ಸ್ಟೇಜ್ ಓಡಾಡಿಕೊಂಡು ಜೊತೆಯಲ್ಲೇ ಇದ್ಕೊಂಡ್ರು ಸೊ ಅನೌನ್ಸ್ ಮಾಡಿಸಿದ್ರು ಎಸ್ ಎನ್ ನಾರಾಯಣ ಸ್ವಾಮಿ ವಿಚಾರವಾಗಿ ಸೊ ಅವರೇ ಈಗ ಕಾಂಗ್ರೆಸ್ನ ಅಭ್ಯರ್ಥಿ ಅದರಲ್ಲಿ ಯಾವುದೋ ಡೌಟ್ ಇಲ್ಲ ಜೆ ಡಿ ಇಂದ ಮಲ್ಲೇಶ್ ಬಾಬು ಸೊ ಮಲ್ಲೇಶ್ ಬಾಬುಗೆ ಅಧಿಕೃತವಾಗಿ ಘೋಷಣೆ ಆಗಿದೆ ಬಿ ಜೆ ಪಿಯಿಂದ ಯಾರು ಅಭ್ಯರ್ಥಿ ಎಷ್ಟು ಓಟ್ ತೆಗಿಬೋದು ಅನ್ನೋ ಲೆಕ್ಕಾಚಾರ ಇದೆ ಮಾಜಿ ಎಮ್ ಎಲ್ ಎ ಅವರ ಮಗನಿಗೆ ಮಹೇಶ್ ಕೊಡ್ತಾರ ಇಲ್ಲ ಅವರ ಅಳಿಯ ಕೂಡ ಟಿಕೆಟ್ ಕೇಳ್ತಿದ್ದಾರಂತೆ ನೋಡ್ಬೇಕು ಯಾರು ಕೊಡ್ತಾರೆ ಮಗನಿಗೆ ಕೊಡ್ತಾರೆ ಮಗ ಮಹೇಶ್ ಕೊಡ್ತಾರಾ ಅಥವಾ ಅಳಿಯನ್ನು ಅಂತ ಅಥವಾ ಎಂ ನಾರಾಯಣಸ್ವಾಮಿ ಹಿಂದೆ ಕಾಂಗ್ರೆಸ್ನಿಂದ ಗೆದ್ದು ಎಮ್ ಎಲ್ ಎ ಆಗಿದ್ರು ಈಗ ಬಿ ಜೆ ಪಿಲಿದ್ದಾರೆ ಎಂ ನಾರಾಯಣಸ್ವಾಮಿಗೆ ಕೊಡ್ತಾರ ಸೊ ಯಾರು ಕೊಟ್ಟರು ಅವ್ರೇನು ರೆಬಲ್ ಆಗಲ್ಲ ಇಲ್ಲಿ ಯಾಕಂದ್ರೆ ವೆಂಕಟ ಮುನಿಯ ಮುನಿಯಪ್ಪನ ಜೊತೆ ಎಂ ನಾರಾಯಣಸ್ವಾಮಿ ಅವರು ಅವರ ಜೊತೆ ಇದ್ದಾರೆ ಈಗಲೂ ಕೂಡ ಪ್ರಚಾರಕ್ಕೆಲ್ಲ ಮಾಡಿಕೊಂಡು ಹಾಗಾಗಿ ಬಿಜೆಪಿಯಿಂದ ಗೊಂದಲ ಇದೆ ಯಾರಕ್ಕೆ ಟಿಕೆಟ್ ಕೊಡಬೇಕು ಅಂತ ಬಟ್ ಈ ಕ್ಷೇತ್ರ ಕಾಂಗ್ರೆಸ್ ಮತ್ತು ಜೆ ಡಿ ರೀತಿ ಒಂದು ರೀತಿ ಪೈಪೋಟಿಯಾಗಿ ಇದೆ ಸದ್ಯಕ್ಕೆ ಮಲೇಶ್ ಬಾಬುಗೆ ಲಾಸ್ಟ್ ಟೈಮು ಕೆಲವೊಂದಿಷ್ಟು ಅಧಿಕಾರಿ ವರ್ಗದಲ್ಲ ಕೆಲಸ ಮಾಡಿದ್ರು ಅನ್ನೋ ಒಂದು ಇತ್ತು ಬಟ್ ಗೆಲ್ಲಕ್ಕಾಗಿಲ್ಲ ಈ ಬಾರಿ ಇವರು ಮಲೇಶ್ ಬಾಬು ಅವರು ನಮ್ಮ ಮಂಜುನಾಥ್ ಪ್ರಸಾದ್ ಇದಾರಲ್ಲ ಅವರ ಸಂಬಂಧಿಕರು ಐ ಎಸ್ ಆಫೀಸರ್ ಎಸ್ ಎಸ್ ಅವ್ರ ಸಂಬಂಧಿಕರು ಇವರು ಸೊ ಸ್ವಲ್ಪ ಕುಮಾರಸ್ವಾಮಿ ಅವರ ಬಲದ ಜೊತೆಗೆ ಕೆಲವೊಂದಿಷ್ಟು ಅಧಿಕಾರ ಕೆಲವೊಂದಿಷ್ಟು ಬಲ ಇದೆ ಅನ್ನೋ ಒಂದು ಮಾತು ಕೇಳಿ ಬರ್ತದೆ ಈಗ ಸ್ವಲ್ಪ ಚೆನ್ನಾಗಿ ಎಲೆಕ್ಷನ್ ಮಾಡಕ್ ರೆಡಿ ಆಗಿದ್ದಾರೆ ಅಲ್ಲಿ ಏನಾಗಿದೆ ಅಂದ್ರೆ ಎಸ್ ಎನ್ ನಾರಾಯಣ ಸ್ವಾಮಿ ಸೋಲಿಸಲೇಬೇಕು ಸೋಲ್ಸ್ಲೇಬೇಕು ಅಂತ ಬಿಜೆಪಿ ಅವಕಾಶ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಫೈಟ್ ಆಗ್ತಿತ್ತು ಬಿಜೆಪಿ ಏನಾಯ್ತು ಅಂತಂದ್ರೆ ಈ ಅಧಿಕಾರದಕ್ಕೋಸ್ಕರ ಕಿತ್ತಾಟ ಆಯ್ತು ಜನಕ್ಕೂ ಉದ್ದಾರ ಮಾಡಬೇಕು ಅಂತ ಕಿತ್ತಾಟ ಆಗ್ಲಿಲ್ಲ ಎಸ್ ಎಂ ನಾರಾಯಣ ಸ್ವಾಮಿ ಬಹಳ ದೀರ್ಘಕಾಲದ ರಾಜಕಾರಣಿ ಎಂ ನಾರಾಯಣ ಸ್ವಾಮಿಗೆ ನಾವು ಕೊಟ್ರೆ ಎಂ ನಾರಾಯಣ ಸ್ವಾಮಿಗೆ ನರ ಕೊಟ್ರೆ ಇಲ್ಲಿ ಎಂ ನಾರಾಯಣ ಸ್ವಾಮಿ ವರ್ಸಸ್ ಎಸ್ ಎನ್ ನಾರಾಯಣ ಸ್ವಾಮಿ ಫೈಟ್ ಆಗುತ್ತೆ ಅಲ್ಲಿ ಇನ್ನು ಬಿಜೆಪಿ ಟಿಕೆಟ್ ಮಹೇಶ್ ವೆಂಕಟ್ಮುನಿಯಪ್ಪ ಎಂ ನಾರಾಯಣ ಇದೆಲ್ಲ ಗೊಂದಲ ಇರೋ ಕಾರಣ ಮಲ್ಲೇಶ್ ಬಾಬು ಕಳೆದ ಬಾರಿ ನನ್ನಪ್ಪ ಅವರು ಬೆನ್ನಿ ನಿಂತಿದ್ದ ಯಾರು ಎಂ ನಾರಾಯಣ ಸ್ವಾಮಿ ಕಳೆದ ಬಾರಿ ಹೌದು ಯಾಕೆಂದ್ರೆ ಅವ್ರ ಟಿಕೆಟ್ ಆಗ್ಲಿಲ್ಲ ಅವ್ರ ಏನ್ ಮಾಡ್ರು ಜೆಡಿಎಸ್ ಬೆನ್ನಿಗೆ ನಿಂತರು ಆ ಬೆನ್ನಿ ನಿಂತ ಎಂ ನಾರಾಯಣ ಸ್ವಾಮಿಗೆ ಏನಾರ ಬಿಜೆಪಿ ಟಿಕೆಟ್ ಕೊಟ್ರೆ ಟ್ರಯಾಂಗಲ್ ಟ್ರ ಫೈಟ್ ಆಗುತ್ತೆ ಬಟ್ ಇನ್ನು ಅವರು ಬಿಜೆಪಿ ಅವ್ರಿಗೆ ಏನ್ ಭ್ರಮೆ ಅಂದ್ರೆ ನಮ್ದು ರಾಷ್ಟ್ರೀಯ ಪಕ್ಷ ಡಬಲ್ ಇಂಜಿನ್ ಡಬಲ್ ಇಂಜಿನ್ ಅಂತಾರೆ ವೈಟ್ ಮಾಡ್ತಾರೆ ಡಬಲ್ ಇಂಜಿನ್ ಅಂತಾರೆ ಆ ಡಬಲ್ ಇಂಜಿನ್ ಕೆಲವೊಂದು ಕಡೆ ವರ್ಕ್ಔಟ್ ಆಗಲ್ಲ ವರ್ಕ್ಔಟ್ ಆಗಲ್ಲ ಮಲ್ಲೇಶ್ ಬಾಬು ವರ್ಷಸ್ ಎಸ್ ಎನ್ ಸ್ವಾಮಿ ಫೈಟ್ ಈಗ ಎಸ್ ಎನ್ ಸ್ವಾಮಿ ಸೋಲ್ಸ್ಬೇಕು ಅನ್ನೋ ವರ್ಗ ಏನಿದೆಯಲ್ಲ ಎಸ್ ಅದನ್ನ ಸೆಕೆಂಡ್ ಪ್ಲೇಸ್ ಅಲ್ಲಿ ಮಲ್ಲೇಶ್ ಬಾಬು ಮಲ್ಲೇಶ್ ಬಾಬು ಗೊತ್ತಾಗ್ತಾರೆ ಎಂ ಸ್ವಾಮಿ ಬಂದ್ರೆ ಎಂ ನಾರಾಯಣ ಸ್ವಾಮಿ ಸೊ ಹಾಗಾಗಿ ನಾವ್ ಎಸ್ ಎನ್ ಸ್ವಾಮಿ ಸೋಲ್ಸ್ಬೇಕು ಅನ್ನೋದು ಏನ್ ಒಂದ್ ಇದೆಯಲ್ಲ ಅದು ಮಲ್ಲೇಶ್ ಬಾಬು ಇದ್ರ ಮುಂದೆ ಅವ್ರಿಗೆ ಆಗ್ತಾರೆ ಇವ್ರಿಗೆ ಆಗ್ತಾರೆ ಸೊ ಈ ಟ್ರೆಂಡ್ ಸೆಟ್ ಆಗಿದೆ ಅಲ್ಲಿ ಎಸ್ ಎನ್ ಸ್ವಾಮಿ ವಿರೋಧಿ ಮತಗಳು ಚದುರಿದ ಕಾರಣ ವ್ಯತ್ಯಾಸ ಅವ್ರಿಗೆ ಅವಕಾಶ ಆಗಿತ್ತು ಈ ಬಾರಿ ಎಸ್ ಎನ್ ನಾರಾಯಣ ಸ್ವಾಮಿ ಇದ್ ಟ್ರೆಂಡ್ ಎಸ್ ಅದು ಅದರ ವಿರೋಧಿ ಮತಗಳು ಮಲ್ಲೇಶ್ ಬಾಬು ಕಡೆ ಶಿಫ್ಟ್ ಆಗ್ತಿದೆ ಸೊ ಮಲ್ಲೇಶ್ ಬಾಬು ಇಲ್ಲಿ ನಮ್ಮ ಜನವರಿ ಸರ್ವೆಯಲ್ಲಿ ಕಾಯ್ದುಕೊಂಡಿದ್ದಾರೆ ಎಸ್ ಮುಂದಿನ ಕ್ಷೇತ್ರ ಕೋಲಾರ ಕೋಲಾರ ಕ್ಷೇತ್ರ ಸಿದ್ದರಾಮಯ್ಯನವರ ಎಂಟ್ರಿಯಿಂದ ರಂಗೇರಿದೆ ಸಿಎಂಆರ್ ಶ್ರೀನಾಥ್ ಅವ್ರೊಬ್ಬರೇ ಕ್ಲಾರಿಟಿ ಇದ್ದಿದ್ದು ಉಳ್ದೋರ್ದ ಕ್ಲಾರಿಟಿ ಈಗಲೂ ಇಲ್ಲ ಸಿದ್ದರಾಮಯ್ಯ ಹೈಕಮಾಂಡ್ ಒಪ್ಪಿದ್ದಾರೆ ಹೈಕಮಾಂಡ್ ಹೇಳಿದ್ದಾರೆ ಬಟ್ ಅವ್ರಿಗೆ ನಾನು ನಿಲ್ತೀನಿ ಅಂತ ಬಂದ್ ಕಾರ್ಯಕ್ರಮ ಬಿಜೆಪಿಯಿಂದ ವರ್ತುರ್ ಪ್ರಕಾಶ್ ಮತ್ತೆ ಓಂ ಶಕ್ತಿ ಚಲಪತಿ ಎಸ್ ಬಟ್ ಈಗಾಗಲೇ ವರ್ತುರ್ ಪ್ರಕಾಶ್ ಬಹುತೇಕ ಕ್ಲಾರಿಟಿ ಕ್ಲಾರಿಟಿ ಯಾಕೆ ಅಂದ್ರೆ ವರ್ತುರ್ ಪ್ರಕಾಶ್ ಎರಡು ಬಾರಿ ಇಂಡಿಪೆಂಡೆಂಟ್ ಎಂ ಎಲ್ ಎ ಆದವರು ಆದ್ರೆ ಓಂ ಶಕ್ತಿ ಚಲಪತಿ ನಾನು ಪಾರ್ಟಿಯಿಂದ ನಿಂತ ಹನ್ನೆರಡು ಸಾವಿರ ಓಡ್ ತಗೊಂಡಿದೀನಿ ಅಂತಾರೆ ಆದ್ರೆ ಓಂ ಶಕ್ತಿ ಚಲಪತಿನ ವರ್ತೂರ್ ಪ್ರಕಾಶ್ ತೂಕನ ಅಂದಾಗ ವರ್ತೂರ್ ಪ್ರಕಾಶ್ ತೂಕ್ತಾರೆ ಜಾಸ್ತಿ ವರ್ತೂರ್ ಪ್ರಕಾಶ್ ಪರವಾಗಿ ಮಿನಿಸ್ಟರ್ ಗಳು ಎಂ ಎಲ್ ಎಂ ಪಿ ಅವರಲ್ಲ ಓಡಾಡ್ತಾರೆ ವರ್ತು ಪ್ರಕಾಶ್ ವರ್ತುಲ್ ಪ್ರಕಾಶ್ ಅಂತ ಸೊ ಹಾಗಾಗಿ ಬಿಜೆಪಿಯಿಂದ ಮುನ್ನಡೆ ಮುನ್ನಡೆಯನ್ನ ವರ್ತು ಪ್ರಕಾಶ್ ಕಾಯ್ದುಕೊಂಡಿದ್ದಾರೆ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ ಆಗಿ ಅಂಡ್ ಸಿದ್ದರಾಮಯ್ಯ ಈಗಾಗಲೇ ಬಂದ್ ನಾನ್ ಹೈಕಮಾಂಡ್ ಈಗ ಸಿದ್ದರಾಮಯ್ಯ ಟಿಕೆಟ್ ಕೊಡಲ್ಲ ಅಂತ ಹೇಳ್ತಾರೆ ಅಲ್ಲ ಹೈಕಮಾಂಡ್ ಯಾಕ ಸಿದ್ದರಾಮಯ್ಯ ಕರ್ನಾಟಕಕ್ಕೆ ಇರೋದು ಗ್ರಾಮ ಅಲ್ವಾ ಸೊ ಹಾಗಾಗಿ ಸಿದ್ದರಾಮಯ್ಯ ಅಂತಾನೆ ಅಂದುಕೊಳ್ಳೋಣ ಯಾಕಂದ್ರೆ ಅವರೇ ಬಂದು ಹೇಳವರಲ್ಲ ಹೌದು ಟಿಕೆಟ್ ಅವ್ರ ಅವರೇ ಕೇಳಿದ್ಮೇಲೆ ಟಿಕೆಟ್ ಕೊಡಲ್ಲ ಅಂತ ಏನ್ ಅನ್ವಲ್ಲ ಕೊಡ್ತಾರೆ

ಸುಮ್ನೆ ಯಾಕ ಅಲ್ಲಿ ಹೋಗಿ ಯಾರಾದ್ರೂ ಫೋಟೋ ಮಾಡೋ ಅಂತ ತಿಂದ್ರ ಹೇಳಬಹುದು ತಿಂದ್ರ ಹೇಳಬಹುದು ಅಂತ ಡಿ ಕೆ ಶುಕ್ರ ಅಧ್ಯಕ್ಷರಲ್ವಾ ಆ ಎಲ್ಲ ಕ್ಷೇತ್ರ ಕೇಳಿಬಿಡ್ರೆ ಆ ಸ್ಥಾನಕ್ಕೆ ಈ ಅದಕ್ಕೆ ಒಪ್ಪಲ ಅಡಿಕೇಶು ಕುಮಾರ್ ಒಪ್ಪಿದೆ ಅಡಿಕೆ ನೆವೋ ಕೋಲಾರನ ನಿಂತಕೊಳ್ಳಿ ಹು ವರ್ಣಾದ್ರ ನಿಂತಕೊಳ್ಳಿ ಒಂದು ಕ್ಷೇತ್ರ ಹ್ಮ್ ಅಷ್ಟೇ ಹ್ಮ್ ಅಂತ ಹೇಳಿದ್ರು ಆಮೇಲೆ ಸಿದ್ದರಾಮಯ್ಯ ನಿಂತ್ಕೊಂಡ್ರೆ ಕೋಲಾರದಲ್ಲಿ ಆರಾಮ ಗಾಳಿ ಕೊಡಿತಾರೆ ಅಡಿಕೇಶು ಕುಮಾರ್ ತಣ್ಣಗಾಲಿ ಅಂತ ಯಾಕೆ ಈ ವಿಷಯ ಹೇಳ್ತಾವನೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ನಡುವೆ ಸಿಎಂ ಕುರ್ಚಿಗಾಗಿ ಫೈಟ್ ಇದೆಯಾ ಎರಡ್ ಸಾವಿರದ ಹದ್ ಮೂರ್ಲಿ ಪರಮೇಶ್ವರ್ ಕೆಪಿ ಸಿ ಅಧ್ಯಕ್ಷ ಸಿದ್ದರಾಮಯ್ಯ ಪರಮೇಶ್ವರ್ ಸಿದ್ದರಾಮಯ್ಯ ಸಿಎಂ ಆಗಿದ್ದು ಈಗ ಸಿದ್ದರಾಮಯ್ಯ ಆಗಿದ್ಬಿಟ್ಟು ಡಿ ಕೆ ಸಿಎಂ ಆಗತ್ತೆ ಹಾಗಲ್ಲ ಸಿದ್ದರಾಮಯ್ಯ ಹೊರನಾಗ್ ಹೋದ್ರೆ ಗೆಲ್ತಾರೆ ಕೋಲಾರದಲ್ಲಿ ಹೋದ್ರೆ ಟಫ್ ಐತೆ ಗ್ಯಾರಂಟಿ ಇಲ್ಲ ಆಗ ಅಂತ ಸುವರ್ಣ ಅವಕಾಶವನ್ನ ಡಿ ಕೆ ಶಿವಕುಮಾರ್ ಯಾಕೆ ಮಿಸ್ ಅಲ್ಲಿ ಬೇರೆ ಈಗ ನಾವು ನಮ್ ಸರ್ವೇ ಮಾಡಿದಾಗ ಈಗ ಕೋಲಾರ ಅಲ್ಲಿ ಒಕ್ಕಲಿಗರು ನೀವ್ ಹೋಗಿದ್ರಲ್ಲ ಹೆಂಗೈತೆ ಕೋಲಾರ ಈಗ ನಾನು ಎರಡ್ ಮೂರ್ ಸಲ ಹೋಗಿದೆ ಕೋಲಾರಗೆ ಮೂರ್ ಸಲ ಸಿದ್ದರಾಮಯ್ಯ ಬಂದಾಗಲೇ ಹೋಗಿದೆ ಏನ್ ಸಿದ್ದರಾಮಯ್ಯ ಬೆಂಬಲ ಸಿದ್ದರಾಮಯ್ಯ ಪರವ ಹೇಳ್ತೀರಾ ಅದರಲ್ಲಿ ಪುರೂರ ಸಿದ್ದರಾಮಯ್ಯ ಪರವಾದ ಜಾತಿಯವರಲ್ಲಿ ಇದ್ದಿದ್ರೆ ಅವರೇ ಡಿಸ್ ಒಂದ್ ಲಕ್ಷ ಎಂಬತ್ ಸಾವಿರ ಓಟ್ ಇದೆ ಫುಲ್ಲು ಕುರುಬ್ರದ್ ಒಂದಿದ್ರೆ ನಿರ್ಧಾರ ಮಾಡಬಹುದಾಗಿತ್ತು ಕುರುಬ ಪ್ಲಸ್ ಅಲ್ಪಸಂಖ್ಯಾತ ಸೇರಿದ್ರೆ ಅಂದ್ ಸೇರಿದ್ರೆ ಅವಕಾಶ ಸೇರ್ಲೇಬೇಕು ಸೇರಿದ್ರೆ ಮಾತ್ರ ಈಗಲೇ ಅಲ್ಲಿ ಸಿದ್ದರಾಮಯ್ಯ ಹೋಗಿರುತ್ತೆ ಕುರುಬುರು ಸಂಘದಲ್ಲೇ ಡಿವೈಡ್ ಆಗ್ಬಿಟ್ಟೈತೆ ಅಲ್ಲಿ ಸಂಘ ಡಿವೈಡ್ ಆಗಿ ಜಗಳ ಆಡಿ ದಿನಕ್ಕೊಬ್ಬರು ಆಡಿಯ ಬರ್ತಾರೆ ಕಂಪ್ಲೇಂಟ್ ಬರತ್ತಾಟಗಳು ಆಯ್ತಾ ಐತೆ ಅಲ್ಪಸಂಖ್ಯಾತನ್ನು ಗೊತ್ತಕೊಂಡವ್ರೆ ಕಾಂಗ್ರೆಸ್ ಅವ್ರು ನಮಗೆ ಓಟ್ ಹಾಕ್ತಾರೆ ಅಂತ ಪಾಪ ಸಿದ್ದರಾಮಯ್ಯ ಸಿದ್ದರಾಮುಲ್ಲಾ ಖಾನ್ ಅಂತ ಕರೆದವ್ರೆ ಆ ಹೆಸರಿಗಾದ್ರೂ ಹಾಕ್ಬೇಕಲ್ಲ ಅಂತ ಜಮೀರ್ ಅಹಮದ್ ಖಾನ್ ಕೆ ಆರ್ ಭೇಟಿ ಮತ್ತೆ ಅಲ್ಪಸಂಖ್ಯಾತರ ಇಷ್ಟು ಸೀಟ್ ಬೇಕು ಅದು ಅಲ್ಪಸಂಖ್ಯಾತರ ಸೀಟ್ ಅದು ಇಲ್ಲ ಸಿದ್ದರಾಮಯ್ಯ ಜಮೀರ್ ಜೊತೆ ಮಾತಾಡಿ ಮೊನ್ನೆ ಅದೆಲ್ಲ ಆದ್ಮೇಲೆ ರಹಸ್ಯವಾಗಿ ಮೋಟಲ್ ಮೀಟಿಂಗ್ ಮಾಡಿದ್ರು ಆ ರಹಸ್ಯವಾಗಿ ಹೋಗೋ ಮೀಟಿಂಗ್ ಎಲ್ಲ ಮೀಡಿಯಾದಲ್ಲಿ ಹೋಗ್ಬಿಟ್ಟಿದ್ರು ಏನ್ರಾ ಇಬ್ರು ಜೊತೆಗೆ ಮಾತಾಡಕ್ಕೆ ಬಿಡಲ್ಲ ನೀವು ಮೀಟಿಂಗ್ ಕರೆದಿದ್ನಾ ಪ್ರೆಸ್ಮಿಂಟ್ ಕರೆದಿದ್ನಾ ನಾನ್ ಕರ್ದಾ ಬರ್ಬೇಕೆ ಯಾಕೆ ಸುಮ್ನೆ ನಾನು ಪ್ರೈವೇಟ್ ಪ್ಲೇಸ್ಗೆಲ್ಲ ಬರ್ತೀರಾ ನೀವಂತ ಎಲ್ಲ ಕಳ್ಸಿದ್ರು ಮಾಧ್ಯಮದವ್ರನ್ನ ನ ಪಬ್ಲಿಕ್ ಮಾಡಿದ್ಯಾರು ಅವ್ರ ಕಡೆಯವರೇ ತಾನೇ ಯಾರೋ ಒಬ್ರು ಎಲ್ಲಾ ಬರಿ ಇವೆ ಅಂದ್ರೆ ಜಮೀರ್ ಎಸ್ ಕೋಲಾರದಿಂದ ಎ ಪಿ ಕ್ಯಾಂಡಿಡೇಟ್ ಕೂಡ ಕಂಟೆಸ್ಟ್ ಮಾಡ್ತಾರೆ ಸ್ಪರ್ಧೆ ಮಾಡ್ತಾರೆ ಮುಸ್ಲಿಂ ಅಭ್ಯರ್ಥಿನೇ ಇದಾರೆ ಆಮೇಲೆ ಅಲ್ಪಸಂಖ್ಯಾತರು ನೀವು ಮೊದಲಿನಷ್ಟು ನ ಅಪ್ಕೊಂಡು ತಪ್ಕೊಂಡು ಮುದ್ದಾಡ್ತೀವಿ ಕೋಲಾರಲ್ಲಿ ಒಂದ್ ಐವತ್ ಸಾವಿರ ದಲಿತ ಮತಗಳಿವೆಗೂ ಅವ್ರದೇ ಆದಂತ ಸ್ವಾಭಿಮಾನ ಅದನ್ನೇ ಪ್ರಶ್ನೆ ಬರ್ತಾರೆ ನಿಮ್ ಗೊತ್ತಿರ್ಲಿ ನೀವು ವಿಜಯಪುರದ ಮಹಾನಗರ ಪಾಲಿಕೆ ಚುನಾವಣೆ ನೋಡಿದ್ರಿ ಮತ್ತೆ ಎಲ್ಲ ಕಡೆ ನೋಡ್ತಾ ಇದ್ರೆ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಅವರು ಬಳಸ್ಕತಾ ಇದಾರೆ ಅನ್ನೋ ಪ್ರಶ್ನೆಯನ್ನು ಎತ್ತಾ ಇದಾರೆ ಅದಿರಲಿ ಆಮೇಲೆ ಎರಡನೇ ದಿ ವಿಚಾರ ಏನು ಅಂತಂದ್ರೆ ಒಂದು ಸಾರಿ ಏನಾದ್ರು ಆಚೆ ವ್ಯತ್ಯಾಸ ಆಗ್ತಾಯಿದೆ ಅಂತ ಅವ್ರಿಗೆ ಅನ್ಸಿದ್ರೆ ಅಲ್ಪಸಂಖ್ಯಾತರಿಗೆ ಅವರು ಅವ್ರ ನಿರ್ಧಾರ ತಗತಾರೆ ಕೋಲಾರಲ್ಲಿ ಏನ್ ತೊಂದರೆ ಆಗಿದೆ ಸದ್ಯಕ್ಕೆ ಅಂದ್ರೆ ಸಿದ್ದರಾಮಯ್ಯ ಆಗ್ಬೋದು ಮ್ಯಾಕ್ಸಿಮಮ್ ಅಂದ್ರೆ ಈಗ ಈಗ ಜೆ ಡಿ ಎಸ್ ಮತ್ತೆ ಬಿಜೆಪಿ ಕೋಲಾರಲ್ಲಿ ಒಂದಾಗಬೇಕು ಸುಹೈಲ್ ದಿಲ್ ನವಾಜ್ ಅಂತ

ಏನಾಗಿದೆ ಇನ್ನು ಬೇರೆ ಬೇರೆ ಯಾರು ಆಪ್ ಸೊ ಹಾಗಾಗಿ ವರ್ತುರ್ ಪ್ರಕಾಶ್ ಸಿಎಂ ಆರ್ಶಿನ ಸಿದ್ದರಾಮಯ್ಯ ಅಂದಾಗ ಸಹಜವಾಗಿ ಈ ಕ್ಷಣಕ್ಕೆ ಸಿದ್ದರಾಮಯ್ಯ ಕೋಲಾರದಲ್ಲಿ ಕರ್ನಾಟಕ ಟಿವಿಯ ಜನವರಿ ಸರ್ವೇಲಿ ಮುನ್ನಡೆಯೇ ಕಾಯ್ತಾ ಇದ್ದಾರೆ ಕಳೆದ ತಿಂಗಳು ಸಿಎಂ ಆರ್ ಶ್ರೀನಾಥ್ ಇತ್ತು ಜೆಡಿಎಸ್ ಎಂಟ್ರಿಯಿಂದ ಆದಂತ ಬದಲಾವಣೆ ಏನು ಅಂತಂದ್ರೆ ಕೋಲಾರ ಜೆಡಿಎಸ್ ಇಂದ ಕಾಂಗ್ರೆಸ್ ಕಡೆಗೆ ತಿರುಗ್ತು ಆಮೇಲೆ ಅಲ್ಲಿ ಒಕ್ಲೆ ನರ್ಸಾಪುರ ಅದಾದ್ಮೇಲೆ ವೇಮಗಲ್ ಈ ಮೂರು ಇಂಪಾರ್ಟೆಂಟ್ ವೇಮ್ಗಲ್ ಮೊದ್ಲೇ ಕ್ಷೇತ್ರ ಆಗಿತ್ತು ಕೃಷ್ಣ ಬೈರೇಗೌಡ ಕೃಷ್ಣ ಬೈರೇಗೌಡ ಮತ್ತೆ ಸುದರ್ಶನ್ ಅವ್ರ ಪ್ರಾಬಲ್ಯ ಇದೆ ಈಗಲೂ ಇಬ್ರು ಸ್ಥಳೀಯರು ಆ ಈ ಮೂರು ಭಾಗದಲ್ಲಿ ನರಸಾಪುರ ವೇಮ್ಗಲ್ ವಕ್ಲೆ ಭಾಗದಲ್ಲಿ ಅತಿ ಹೆಚ್ಚು ಓಟ್ ಪಡೆಯೋದು ಹೊರ್ತು ಪ್ರಕಾಶ್ ಅದಕ್ಕೆ ಡ್ಯಾಮೇಜ್ ಆಗ್ಬೋದು ಆಮೇಲೆ ಒಕ್ಲಿಗರು ಒಂದು ನಲವತ್ತೈದು ಸಾವಿರ ಓಟ್ ಒಕ್ಲಿಗರು ಇದಾರೆ ಅದರಲ್ಲಿ ಮುಸ್ಕೊಕ್ಲಿಗರು ಜೆಡಿಎಸ್ ಓಟ್ ಹಾಕಲ್ಲ ಅವರು ಒಡ್ತೂರು ಬೆಂಬಲಿಗರು ಒಂದು ಹತ್ತರಿಂದ ಹನ್ನೆರಡು ಸಾವಿರ ಮತಗಳು ಅಲ್ಲಿ ಕೋದಾರ್ಲಿದಾವೆ ಮುಸ್ಕೋಕ್ಲಿಗರು ಮರ್ಸೋಕ್ಲಿಗರು ಮೂವತ್ತು ಸಾವಿರ ಓಟ್ಸ್ ಇದ್ದಾವೆ ಅವರು ಸೊಲ್ಡಾಗಿ ಜೆ ಡಿ ಎಸ್ ಹೋಗುತ್ತೆ ಇದೋಗುತ್ತೆ ಹೋಗುತ್ತೆ ಅಲ್ಲಿ ಓ ಡಿವೈಡ್ ಆಗುತ್ತೆ ಈ ಮೂರು ಹೋಬಳಿಗಳಲ್ಲಿ ಕಾಂಗ್ರೆಸ್ಗೆ ಇವ್ರಿಗೆ ಟಾರೆ ಕೊಟ್ಟಿದ್ದಾರೆ ಕೃಷ್ಣ ಬೈರೇಗೌಡರಿಗೆ ಸುದರ್ಶನ್ಗೆಲ್ಲ ಸೊ ಅವ್ರು ಹೆಲ್ಪ್ ಮಾಡ್ಬೋದು ಆಮೇಲೆ ಅಲ್ಪಸಂಖ್ಯಾತ ಮತಗಳು ದಲಿತ ಮತಗಳು ಬಟ್ ಬೈರೇಗೌಡರು ಇಲ್ಲಿ ಬ್ಯಾಟ್ರೆಂಪುರ ಚುನಾವಣೆ ಮಾಡಬೇಕು ಅಲ್ಲ ಇಲ್ಲಿ ಮಾಡ್ತಾರೆ ಚುನಾವಣೆ ಇಲ್ಲ ಅವ್ರ ತಂದೆ ಬೈರೇಗೌಡ್ರ ಪ್ರಾಬಲ್ಯ ಇನ್ನೂ ಇದೆ ಹಾಗಾಗಿ ಒಂದು ಮಾತುಗಳು ಅಂತ ಐ ಅಗ್ರಿ ಸಿದ್ದರಾಮಯ್ಯ ರಾಜ್ಯದ ನಾಯಕರು ಸಿದ್ದರಾಮಯ್ಯ ರಾಷ್ಟ್ರದ ಮಟ್ಟದ ನಾಯಕರು ಇಲ್ಲಿ ಕೃಷ್ಣ ಬರೇಗೌಡರು ಬ್ಯಾಟ್ರಾಂಪುರ ಚುನಾವಣೆ ಮಾಡಿದೆ ಅಲ್ಲಿ ಕೋಲಾರಿಗೆ ಹೋಗಿ ನಿಂತ್ಕೊಳ್ಳಕ್ ಆಗದ ನಿಂತ್ಕೊಳ್ಳಕ್ ಆಗಲ್ಲ ಮುಖ್ಯ ಮಾತುಕತೆ ನಡೆಸಬಹುದು ಅಂದ್ರೆ ಪಾಸಿಟಿವ್ ಆಗ್ಬಹುದು ಬಟ್ ನೆಗೆಟಿವ್ ಏನಂದ್ರೆ ಸಿದ್ದರಾಮಯ್ಯ ನಿಂಗೆ ಆಗಲ್ಲ ಇದು ಇನ್ನು ಮೂರು ತಿಂಗಳು ಹಿಂಗೆ ಹೋಗ್ ಆಗಲ್ಲ ಯಾಕಂದ್ರೆ ಬೂತ್ ಮಟ್ಟದ ಕಾರ್ಯಕರ್ತರಿಲ್ಲ ಕಾಂಗ್ರೆಸ್ ಗಲ್ಲಿ ಹೌದಾ ದೊಡ್ಡ ದೊಡ್ಡ ಹಿನ್ನಡೆ ಕಾಂಗ್ರೆಸ್ಗೆ ಅದನ್ನ ಸರಿ ಮಾಡ್ಕೊಬೇಕು ಈಗಾಗಲೇ ಕೆಲವೊಂದಿಷ್ಟು ನಾ ನಾಯಕರಿಗೆ ವಸ್ತುಗಳನ್ನು ಕೊಟ್ಟು ಬೂತ್ ಮಟ್ಟದಲ್ಲಿ ರೆಡಿ ಮಾಡೋಕೆ ಕೇಳಿದ್ದಾರೆ ಕಾಂಗ್ರೆಸ್ ಅದು ಆಗಬೇಕು ಅದು ಆಗಿಲ್ಲ ಅಂದರೆ ಈಗ ಬಿ ಜೆ ಪಿ ಬೂತ್ ಬೂತ್ಗೂ ಇಪ್ಪತ್ತು ಜನ ಮೂವತ್ತು ಜನ ಕಾರ್ಯಕರ್ತನ ಹಾಕಿ ಒಂದೊಂದೆಲ್ಲ ಮಾಡಿ ರೆಡಿ ಮಾಡ್ತಿದೆ ಎಲ್ಲ ಕಡೆಯನ್ನು ಜೆ ಡಿ ಎಸ್ಗೆ ವೋಟ್ಸ್ ಇದೆ ಓಡ್ಸಿದೆ ಕಾಂಗ್ರೆಸ್ಗೆ ಅಲ್ಲಿ ನಾಯಕತ್ವ ಇರಲಿಲ್ಲ ಕೋಲಾರ ಸಿಟಿಗೆ ಎಲ್ಲ ಕಿತ್ತಾಡ್ತಾ ಇದ್ರು ಈಗ ಸಿದ್ದರಾಮಯ್ಯ ಹೋಗಿರೋದ್ರಿಂದ ಆ ಬೂತ್ ಮಟ್ಟದ ಕಾರ್ಯಕರ್ತರು ಸ್ಟ್ರಾಂಗ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಎರಡು ತಿಂಗಳಿಗೆ ಇದೇ ಅಂತ ಹೇಳಕ್ಕಾಗಲ್ಲ ಸದ್ಯಕ್ಕೆ ಸಿದ್ದರಾಮಯ್ಯ ಮುನ್ನಡೆ ಇದ್ದಾರೆ ನೋಡೋಣ ಯಸ್ ಇನ್ನು ಮುಂದಿನ ಕ್ಷೇತ್ರ ಮಾಲೂರು ವಿಧಾನಸಭಾ ಕ್ಷೇತ್ರ ಮಾಲೂರ್ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಮಂಜುನಾಥ್ ಗೌಡ ಬಹುತೇಕ ಮಂಜುನಾಥ್ ಗೌಡರಿಗೆ ಟಿಕೆಟ್ ಕನ್ಫರ್ಮ್ ಯಾಕೆ ಅಂತಂದ್ರೆ ಉಡಿ ಕುಮಾರ್ ಮತ್ತೊಬ್ಬ ಆಸ್ಪಿರೆಂಟ್ ನ ಬಹಿರಂಗ ಹೇಳಿ ಕೇಳು ಮುಂದ ಕಾಂಗ್ರೆಸ್ ಹೋಗ್ತಾನೆ ನಮ್ಮ ಬಿಜೆಪಿ ಹಾಳು ಮಾಡ್ಬಿಟ್ಟಿದ ಮುನ್ಸ್ವಾಮಿಗೆ ಬಾಯಿ ಬಂದಂಗೆ ಇವೆಲ್ಲ ಬಹಿರಂಗವಾಗಿ ಮಟ್ಟಿಗೆ ಆಕ್ರೋಶ ಕಾಣ್ತಾ ಇತಿ ಅಂದ್ರೆ ಟಿಕೆಟ್ ಇಲ್ಲ ಅಂತ ಅರ್ಥ ಅಲ್ಲ ಈಗ ಸಂತೋಷ ಹೋಗಿದಾರೆ ಹೋಮನೆ ಕೋಲಾರಕ್ಕೆ ಎಲ್ಲ ಫುಲ್ ಬೈದಿಲ್ಲ ಯಾರಿಗೂ ಯಾರು ಅನೌನ್ಸ್ ಮಾಡ್ಬೇಡಿ ಟಿಕೆಟ್ ಅನೌನ್ಸ್ ಮಾಡ್ಬೇಡ್ರಿ ಯಾರಿಗೆ ಟಿಕೆಟ್ ಕೊಡ್ಲಿ ನನ್ ಕೊಟ್ರು ಅಷ್ಟೇ ನಿಮ್ಗೆ ಕೊಟ್ರು ಅಷ್ಟೇ ನಾವು ಬಿಜೆಪಿ ಪರ ಕೆಲಸ ಮಾಡ್ಬೇಕು ಯಾರಿಗೇನ ಪ್ರಶ್ನೆ ಇಲ್ಲ ಬಾಯ್ಗ್ ಬಂದಂಗೆಲ್ಲ ಮಾತಾಡೋದು ಸ್ಟಾಕ್ ಮಾಡಿ ಅಂತ ಮಂತ್ರಿಗೂನು ಎಂ ಹೇಳಿದ್ರು ಎಲ್ ಸಂತೋಷ್ ಅನೌನ್ಸ್ ಮಾಡ್ಬಾರೋ ಟಿಕೆಟ್ ಕೆಜಿಎಫ್ ಅನೌನ್ಸ್ ಮಾಡ್ತೀರಾ ಕೋದಾರ್ ಅನೌನ್ಸ್ ಮಾಡ್ತೀರಾ ಇವೆಲ್ಲ ಬಿಡಿ ಹೈಕಮ್ ಅನೌನ್ಸ್ ಮಾಡ್ತೀವಿ ನಿಮಗೂ ಯಾರಿಗೂ ಅಧಿಕಾರ ಇಲ್ಲ ಟಿಕೆಟ್ ಅನೌನ್ಸ್ ಮಾಡೋದಕ್ಕೆ ಯಾಕೆ ನೀವು ಗೊಂದಲ ಸೃಷ್ಟಿ ಮಾಡ್ತೀರಾ ಅಂತ ಹೇಳಿದ್ರು ಅದನ್ನ ಇವರೆಲ್ಲ ಪಾಸಿಟಿವ್ ಆಗಿದೆ ಅಂತ ತಿಳ್ಕೊಂಡಿದ್ದಾರೆ ಉಡಿ ವಿಜಯಕುಮಾರ್ ಆಗಿರ್ಬೋದು ಬೇರೆ ಬೇರೆ ಆಸ್ಪ್ರೆಂಟ್ಸ್ ಆಗಿರ್ಬೋದು ಉಡಿ ಕುಮಾರ್ ಬಗ್ಗೆ ಇದುವರ್ ಯಾರು ಮಾತಾಡಲಿಲ್ಲ ಮುನರತ್ನ ಬಹಿರಂಗ ಬೈದ್ರಾ ಎಂ ಪಿ ಮುನಿಸಾ ಮಾರ್ಗ್ ಬೈದ್ರಾ ಕ್ರಮ ಕೈಗೊಳ್ಳೋಕಾಗಿತ್ತ ಇವರು ನಾವ್ ಎತ್ತನ ಬಗ್ಗೆ ಮಾತಾಡ್ತೀವಿ ಇವರು ಇನ್ನು ಆಸ್ಪರೆಂಟ್ ಈಗಲೇ ಹಿಂಗ್ ಬೈತಾ ಇದಾರೆ ಹೈಕಮಾಂಡ್ ನಾಯಕರಿಗೆ ಸಚಿವರಿಗೆ ಎಂ ಪಿಗಳಿಗೆ ಅಂದ್ರೆ ಹೇಗೆ ಅಂತ ಕಟ್ರ ಮಾಡಕ್ ಆಗ್ತಿಲ್ಲ ಅವ್ರಿಗೆ ಬಿಜೆಪಿಗೆ ಗೊತ್ತು ಗುರಿ ಇಲ್ಲ ಲೀಡ್ರ್ ಇಲ್ಲ ದೆಸೆನು ಇಲ್ಲ ದಿಕ್ಕು ದೆಸೆ ಇಲ್ಲ ಬಂದಾಗ ಏನೋ ಚುನಾವಣೆ ಮಾಡ್ಕೊಂಡು ಹೋಯ್ತಾರ ಕಿತ್ತಿ ಆಡ್ಕೊಂಡು ಹಾದ್ ಬಿದ್ದಿಲ್ಲ ರಂಪ ಮಾಡ್ಕೊಂಡು ಹಾಳಾಗೋಯ್ತಾರ ಅಂದ್ರೆ ಹಿಂಗೆ ಗಲಾಟೆ ಮಾಡ್ಕೊಂಡು ಹೋದ್ರೆ ಅಂಡ್ ಕಾಂಗ್ರೆಸ್ ಇಂದ ನಂಜಯ್ ಗೌಡ್ರು ಜೆಡಿಎಸ್ ಡಿ ಎಸ್ ಇಂದ ರಾಮೇಗೌಡ್ರು ಘೋಷಿತ ಅಭ್ಯರ್ಥಿ ನಂಜಯ್ ಗೌಡ್ರು ಫೇಕ್ಸ್ ಬಿಜೆಪಿ ಹಾದ್ ಬೀದಿ ಜಗಳ ಈ ರಂಪಾಟ ರಾಮೇಗೌಡ್ರು ಇಲ್ಲಿ ಏನಂತ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಫೈಟ್ ಬಟ್ ಬಿಜೆಪಿ ವರ್ಸಸ್ ಬಿಜೆಪಿ ಫೈಟ್ ಇರೋ ಕಾರಣ ರಾಮೇಗೌಡರು ಎರಡನೇ ಪ್ಲೇಸ್ ಬರ್ಬೋದು ಮೂರನೇ ಪ್ಲೇಸ್ ಗೆ ಬಿಜೆಪಿ ನಂಜೆ ಗೌಡ್ರು ಈ ಕ್ಷಣಕ್ಕೆ ಮುನ್ನಡೆ ರಸ್ತೆ ಗುಂಡಿ ಬಿದ್ದವೆ ಅಂದ್ರು ಅಷ್ಟೇ ಏನ್ ಬಿದ್ದವೆ ಅಂದ್ರು ಬಟ್ ಒಂದಷ್ಟು ರೋಡ್ ಗಳ ಹಾಕ್ಸ್ಕೊಂಡು ನಾವು ಫೋಟೋ ಕಟ್ಟಿತ್ಕೊಂಡು ವಾಕ್ ಥ್ರೂ ಮಾಡಿ ಆಗ್ತದೆ ನಾವು ನಾವು ಹೋಗಿದ್ವಲ್ಲ ಪ್ರಾಬ್ಲಮ್ ಇಲ್ಲ ಮಾತಾಡಿದ್ರು ಮೂರ್ ದಿನ ನಾಲ್ಕು ದಿನ ಮಾತಾಡ್ತಿದ್ವಿ ನಾನು ರಾಮೇಗೌಡರು ನಂಜೇಗೌಡ್ರೆ ಮಣ್ಣಿನ ನೋಡಿದೆ ಎಲ್ಲರೂ ರೋಡ್ ಪ್ರಾಬ್ಲಮ್ ಅಂತ ತಿಳ್ಸಿದ್ರು ನಂಜೇಗೌಡರು ಹೇಳಿದ್ರು ಸರಿ ಸರಿ ಅಂತ ಕರ್ನಾಟಕ ಟಿವಿಯ ಜನವರಿ ಟ್ರೆಂಡ್ ನಲ್ಲಿ ಮಾಲೂರ್ನಲ್ಲಿ ಆಲಿ ಶಾಸಕ ಗೌಡ್ರು ಕಾಂಗ್ರೆಸ್ನ ಗೌಡ್ರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಯಸ್ ವೀಕ್ಷಕರೇ ಈ ಮೂಲಕ ಕೋಲಾರ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಶ್ರೀನಿವಾಸಪುರ ಮುಳುಬಾಗಿಲು ಮತ್ತು ಬಂಗಾರಪೇಟೆಯಲ್ಲಿ ಜೆಡಿಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಕೆಜಿಎಫ್ ನಲ್ಲಿ ಬಿಜೆಪಿ ಹಾಗೆ ಕೋಲಾರ ಮಾಲೂರ್ನಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಸಿದ್ದರಾಮಯ್ಯ ಅವ್ರ ಎಂಟ್ರಿಯಿಂದ ಅಕ್ಕಪಕ್ಕ ಏನು ಜಾಸ್ತಿ ಲಾಭ ಆದಂಗ ಕಾಣ್ತಾ ಇಲ್ಲ ಅದು ಕೇವಲ ಕೋಲಾರ ಕ್ಷೇತ್ರದ ಮೇಲೆ ಮಾತ್ರ ಆಗಿದೆ ಭವಿಷ್ಯದಲ್ಲಿ ಸ್ವಲ್ಪ ಬಂಗಾರಪೇಟೆಗೆ ಆಗ್ಬಹುದೇನೋ ಗೊತ್ತಿಲ್ಲ ಇನ್ನು ಸಿದ್ದರಾಮಯ್ಯ ಹೋಗಿ ಸ್ವಲ್ಪ ಏನೋ ಮನೆ ಮಾಡ್ತಿದಾರಂತೇ ಮನೆ ಮಾಡಿದ್ಮೇಲೆ ಸ್ವಲ್ಪ ಅಲ್ಲೇ ಇದ್ರೆ ಕೋಲಾರದಲ್ಲೇ ಸರಿಯಾಗಿ ಕಟ್ಟಿ ಭೂತಲ್ಲಿ ಜನ ಇಲ್ಲ ಅಂತ ಹೌದು ಹೇಳ್ತಿದಿಲಾರ ಅಂತ ಇನ್ ಮಾಲೂರು ಅಲ್ಲ ಸರಿ ಇಲ್ಲಿ ಬಂಗಾರಪೇಟೆ ಬಂಗಾರಪೇಟೆದ್ ಬೇರೆ ಸ್ಟೋರಿ ಇದೆ ಅವರು ಬಂಗಾರಪೇಟೆಗೆ ಕೋಲಾರ ಮಾಲೂರು ಬಂಗಾರಪೇಟೆ ಮುಳುಬಾಗ್ಲು ಶ್ರೀನಿವಾಸಪುರ ಮುಳಬಾಗ್ಲೂ ಅಂದ್ರೆ ಹೆಲ್ಪ್ ಹೆಲ್ಪಾಗೆ ಅನ್ಕೊಂಡಿದ್ರು ಬಟ್ ಸಾಧ್ಯತೆ ಯಾವ್ದೇ ಕಾಣಿಸ್ತಿಲ್ಲ ಬಂಗಾರಪೇಟೆಗೆ ಅಂದ್ರೆ ಸ್ವಲ್ಪ ಏನಾದ್ರು ಮ್ಯಾಜಿಕ್ ಮಾಡತ್ತರ ಹೋಗ್ಬೋದೇನೋ ಕಷ್ಟ ಅಕ್ಕಪಕ್ಕ ಮ್ಯಾಜಿಕ್ ಪ್ರಶ್ನೆ ಅಲ್ಲ ಹಿಂಗೆ ಚಾಮುಂಡೇಶ್ವರಿ ಕಡೆ ನೋಡಿ ಹಿಂಗೆ ಬಾದಾಮಿ ಕಡೆ ನೋಡಿ ಸಿದ್ದರಾಮಯ್ಯ ಅವರಿಂದ ಅರ್ಥ ಅಕ್ಕಪಕ್ಕ ಲಾಭ ಆಗತ್ತೆ ಯಾರ ನಿರೀಕ್ಷೆ ಇಟ್ಕೊಂಡಿದ್ರೆ ನಾನಾಗ್ಲೆ ಹೇಳಿದೆ ಪಟೇಲನ್ ಮಗ ಪಟೇಲ ಒಳ್ಳೆಯವನಾಗಿದ್ರೆ ಪಟೇಲನ್ ಮಗ ಪೋಲಿ ಆದ್ರೆ ಜನ ಪೋಲಿ ಮಗನ್ ಹೋಗಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯ ಕಾರಣಕ್ಕೆ ಆಯಾ ಕ್ಯಾಂಡಿಡೇಟ್ ಗಳಿಗೆ ಎಲ್ಲಾ ಕೆಪಾಸಿಟಿ ಇಲ್ಲ ಅಂತಂದ್ರೆ ಸಿದ್ದರಾಮಯ್ಯ ಕಾರಣಕ್ಕೆ ಗೆದ್ದು ಬಿಡ್ತಾರೆ ಅನ್ನೋ ಸುಳ್ಳು ಸಿದ್ದರಾಮಯ್ಯನವರೇ ಕೆಲವೊಂದ್ ಕಾರಣಕ್ಕೆ ಗೆಲ್ಲಕ್ಕಾಗ್ಲಿಲ್ಲ ಅಲ್ಲ ಈಗ ನಿಮ್ಗೆ ಇಂಪ್ಯಾಕ್ಟ್ ಹೌದು ನೀವ್ ಎದಂಗ್ ಐದ್ ಸಾವಿರ ಒಂದ್ ಹತ್ ಸಾವಿರ ಇರ್ಬೋದು ಆದ್ರೆ ನಿಶ್ಚಿತ ವೋಟ್ ಏನಿದೆ ಅದಾಗ್ತಿರೇ ಅವ್ರಿಗೆ ಬೇಕಿರೋದಷ್ಟೇ ಈಗ ಕೆಲವೊಂದ್ ಗೊಂದಲ ನನಗೆ ಗೊತ್ತಿರೋ ಒಂದ್ ಸರಿ ಆಗಿರ್ಬೋದು ಅಷ್ಟೇ ಕೋಲಾರದಲ್ಲಿ ವೋಟ್ ಸುನಾಮಿ ತರ ಕಾಂಗ್ರೆಸ್ ಕಡೆ ಶಿಫ್ಟ್ ಆಗ್ಬಿಡ್ತೇನೆ ನಂಬಲ್ಲ ಆದ್ರೆ ಸಿದ್ದರಾಮಯ್ಯ ಎಂಟ್ರಿಯಿಂದ ಇವ್ರು ಮುಸುಕಿನ ಗುದ್ದಾಟ ಇತ್ತಲ್ಲ ಸಿದ್ದರಾಮಯ್ಯ ಎಂಟ್ರಿ ಮೊದಲ ಪ್ರೆಸಿಪ್ಟ್ ಮಾಡಿ ಅವ್ರು ಇವ್ರ ಬಯದು ಹೌದು ಅದು ಕಡಿಮೆ ಆಗಿದೆ ಇನ್ನೊಂದು ಯಾವ ಜಾದು ಆಗ್ಬಿಟ್ಟಿದೆ ಮ್ಯಾಜಿಕ್ ಆಗ್ಬಿಟ್ಟಿದೆ ಕಾಂಗ್ರೆಸ್ ಪರ ಅಲೆ ದೊಡ್ಡ ಅಲೆ ಎದ್ಬಿಟ್ಟಿದೆ ಏನಂದೇನ್ ಕೋಲಾರದಲ್ಲಿ ಇಲ್ಲ ಸದ್ಯಕ್ ಆಗಿಲ್ಲ ಸಿದ್ದರಾಮಯ್ಯ ಕಣ್ಣಕ್ಕೂ ಸ್ವಲ್ಪ ಅವ್ರು ಅಲ್ಪಸಂಖ್ಯಾತ್ರು ಜಸ್ ಸಿದ್ದರಾಮಯ್ಯ ಮಾಡ್ತಾರಪ್ಪ ಇಲ್ಲಿಂದ ನನ್ ಒಂದು ಏನು ಆಶಾ ಭಾವನೆ ಇದೆ ಆದರೆ ಆ ಕೋಲಾರ ಜನ ಸ್ವಲ್ಪ ಬಾದಾಮಿ ಕಡೆ ತಿರ್ಕೊಂಡ್ ನೋಡಿದ್ರೆ ಅವರ ಬಾದಾಮಿಲಿ ಮನೆ ಮಾಡ್ತೀನಿ ಹ್ಮ್ ಈಗ್ಲೇ ಮನೆಗ್ ಹುಡುಗಿದಾನೆ ಮೋಸ್ಟ್ಲಿ ಫೈನ್ ಆಗುತ್ತೆ ಈಗ ಆ ಯಾ ಊರಿಗೆ ಬೇರೆ ಊರಿಂದ ಬಂದು ಅವರಲ್ಲಿ ಚುನಾವಣೆ ಮಾಡೋರಲ್ಲ ಚುನಾವಣೆ ಮಾಡೋರು ಇದೇ ಹೇಳ್ತಾರೆ ಜಮೀನ್ ತಕತ್ತಿನಿ ಮನೆ ಕಟ್ತೀನಿ ವಾಸ ಮಾಡ್ತೀನಿ ಅಂತ ಇದೇ ಸಿದ್ದರಾಮಯ್ಯ ಬಾದಾಮಿಗೋದಾಗ ಎಳಿರೋದಿಲ್ಲ ಜನ ಕ್ಯಾಲ್ಕುಲೇಟಿವ್ ಆಗಿದ್ದಾರೆ ವ್ಯತ್ಯಾಸಗಳಿರುತ್ತೆ ಬಟ್ ಸದ್ಯಕ್ ಸಿದ್ದರಾಮಯ್ಯ ಕೋಲಾರ ಎಂಟ್ರಿಯಿಂದ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯ ಕಾಂಗ್ರೆಸ್ ಕಾಯ್ದುಕೊಂಡಿದೆ ಅದೊಂದು ಮೆಗಾ ಬದಲಾವಣೆ ಬಿಟ್ರೆ ಇನ್ ದೊಡ್ಡ ಜಾದು ಏನು ನಡೆದಿಲ್ಲ ನಡೆದಿಲ್ಲ ಎಸ್ ಇನ್ನು ಮುಂದಿನ ಜಿಲ್ಲೆ ಕಡೆ ನೋಡೋಣ